व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरं शुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थं काञ्चीग्रेवेयहाराङ्गदकटकिरीटाङ्गुलीयाङ्घ्रिभूषाकर्णाकल्पोज्ज्वलाङ्गं यदुकुलतिलकं कृष्णं इष्टार्थसिद्ध्यै नमस्ते प्राणेशप्रणतविभवा यावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ॐ ಭರತ ಸೇನೆಯೊಂದಿಗೆ ತಾಯಿಯರನ್ನು ವಸಿಷ್ಠಾದಿ ಗುರುಗಳನ್ನು ಜೊತೆಗೂಡಿ ಓಡೋಡಿ ಬಂದಿದ್ದಾನೆ. ಓಡಿ ಬಂದಾಗ ಲಕ್ಷ್ಮಣ ಮರದ ಮೇಲಿನಿಂದ ಗುರುತಿಸಿ ಇಲ್ಲೂ ನಮ್ಮನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡುವುದಿಲ್ಲ ಅಂತ ಸ್ವಲ್ಪ ಸಿಟ್ಟು ತೋರಿ ಈಗಲೇ ಅವನನ್ನು ಹಿಡಿದು ಬಡಿದು ಮುಗಿಸ್ತೇನೆ ಅಂತ ಆವೇಶಕ್ಕೊಳಗಾದಾಗ ಭರತ ನನ್ನ ತಮ್ಮ, ಅವನ ಮನಸ್ಥಿತಿ ಏನು ಅಂತ ನನಗೆ ಗೊತ್ತಿದೆ. ಅವನು ಖಂಡಿತ ನೀನಂದುಕೊಳ್ಳುವ ರೀತಿಯಲ್ಲಿ ನಿಷ್ಕಂಟಕವಾದ ಈ ರಾಜ್ಯವನ್ನು ತಾನು ಭೋಗಿಸಬೇಕು, ಅದಕ್ಕಾಗಿ ರಾಮ ಎಲ್ಲಿಯೂ ಉಸಿರೊಡನೆ ಇಡಬಾರದು, ಉಳಿಯಬಾರದು ಅಂತನ್ನುವ ಯೋಚನೆಯನ್ನು ಅವನು ಯಾವತ್ತೂ ಮಾಡೋದು ಸಾಧ್ಯ ಇಲ್ಲ. ನೀನು ಸಮಾಧಾನ ಪಟ್ಟುಕೊಂಡು ಕೆಳಗಿಳಿ ಅಂತ ಹೇಳಿ ಬಂದಾಗಲೇ ಜೋರಾಗಿ ಅಳುತ್ತಾ ಬಂದ ಭರತ ಕಾಲಿಗಡ್ಡ ಬಿದ್ದು ಮೈಗೇಟಾಗುತ್ತೆ ಕೊಳೆಯಾಗುತ್ತೆ ಅನ್ನುವುದನ್ನು ಯೋಚಿಸದೆ ತಾನು ಭಗವಂತನಿಗೆ ಸರಿಯಾಗಿ ಬದುಕಬೇಕು ಅನ್ನುವ ವಿಷಯದಲ್ಲಿ ಈ ನಿರ್ಧಾರವನ್ನು ತಾನು ಧರ್ಮದ ಚೌಕಟ್ಟಿನಲ್ಲಿ ತಗೊಳ್ತಾ ಇದ್ದೇನೆ ಅಂತ ಅಣ್ಣನನ್ನು ಬಂದು ಮಾತಾಡಲಿಕ್ಕಾಗದೆ ಬಹಳ ಹೊತ್ತು ಮೌನದಿಂದ ತಬ್ಬಿಕೊಂಡು ಕಾಲು ಹಿಡಿದು ನಿಂತ ಭರತನನ್ನು ಎಬ್ಬಿಸಿ ಶತ್ರುಘ್ನನನ್ನು ಭರತನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಉಭಯ ಕುಶಲೋಪರಿ ಸಾಂಪ್ರತಗಳನ್ನು ಮಾತನಾಡಿಕೊಳ್ಳುತ್ತಾರೆ. ನಂತರ ಮಾತಿನ ಮಧ್ಯದಲ್ಲಿ ತಂದೆಯ ಮರಣದ ಸುದ್ದಿ ಮತ್ತೆ ಎಲ್ಲರನ್ನೂ ದುಃಖದ ಕಡಲಿನಲ್ಲಿ ಮುಳುಗಿಸುತ್ತೆ. ಕೂಡಲೇ ಕರ್ತವ್ಯ ತತ್ಪರರಾಗಿ ಅಲ್ಲೇ ಇರುವ ಮಂದಾಕಿನಿಯಲ್ಲಿ ಸ್ನಾನಗೈದು ತರ್ಪಣಾದಿಗಳನ್ನು ಮುಗಿಸಿ ಮೇಲಕ್ಕೆ ಬರುವಾಗ ದೂರದಲ್ಲಿ ಸೇರಿಕೊಂಡಿದ್ದ ಸೈನ್ಯವು ಅವರನ್ನು ಸೇರಿಕೊಳ್ಳುತ್ತೆ. ಅಂದು ರಾತ್ರಿಯಿಡೀ ಅವರವರು ತಂದುಕೊಂಡಿದ್ದ ಸಾಮಗ್ರಿಗಳನ್ನೆಲ್ಲ ಜೊತೆಗೂಡಿಸಿಕೊಂಡು ಅಟ್ಟು ಉಂಡು ಮಲಗಿ ಬೆಳಗ್ಗೆ ಬೇಗನೆ ಎದ್ದು ಮೌನದಿಂದ ಬಹಳ ಹೊತ್ತು ಯಾರೂ ಮಾತನಾಡದೆ ಕೂತಿದ್ದಾರೆ. ರಾತ್ರಿ ಬಹಳ ಪರಸ್ಪರ ಅವರಲ್ಲಿಯೇ ರಾಮ ಏನು ಮಾಡ್ತಾನೆ, ಭರತನ ಉದ್ದೇಶ ಬಹಳ ಚೆನ್ನಾಗಿದೆ, ರಾಮನನ್ನು ಕರೆದುಕೊಂಡು ಹೋಗುವುದೊಂದೇ ನನ್ನ ಗುರಿ ಅಂತ ಅವನು ಹೇಳಿದ್ರಿಂದ ನಾವು ಮತ್ತೆ ರಾಮನ ನೆರಳಿನಲ್ಲಿ ಬದುಕುವಂತಹ ಆಸೆ ನಮಗೆ ಚಿಗುರಿದೆ, ಅದು ಕಮರದಂತೆ ನಾವು ಕೂಡ ನಾಳೆ ಏನೆಲ್ಲ ಮಾಡಬೇಕು ಅಂತ ಮಾತನಾಡಿಕೊಳ್ತಾ ಇದ್ದಾರೆ. ಕೌಸಲ್ಯ ಮೊದಲಾದವರು ಕೂಡ ಎದುರುಗೊಂಡು ರಾಮನನ್ನು ನೋಡಿ ಬಹಳ ದುಃಖದಿಂದ ಪರಿಸ್ಥಿತಿಯನ್ನು ತಾವು ಹೇಗೆ ಅದನ್ನು ತಿಳಿಯಾಗಿಸುವುದು ಅಂತ ಗೊತ್ತಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ರಾಮಚಂದ್ರನ ಜೊತೆಗೆ ಎಲ್ಲರೂ ಕೂತಿದ್ದಾರೆ, ಮಾತನಾಡಿದ್ದಾರೆ, ರಾತ್ರಿಯೆಲ್ಲ ಹಾಗೆ ಕಳೆದಿದೆ. ತತಃ ಪುರುಷ ಸಿಂಹಾನಾಂ ಮೃತಾನಾಂ ತೈಃ ಸುಹೃದ್ಗಣೈಃ ಶೋಚತಾಮೇವ ರಜನೀ ದುಃಖೇನ ವ್ಯಕ್ತವರ್ತತ. ಬಹಳ ಜನಕ್ಕೆ ನಿದ್ದೆ ಹತ್ತಲೇ ಇಲ್ಲ. ಈಗ ರಾತ್ರಿ ಮಾತನಾಡುವುದು ತರವಲ್ಲ ಅಂತ ಕೆಲವರು ಸುಮ್ಮನೆ ರಾಮನನ್ನು ನಿರುಕ್ಕಿಸ್ತಾ ಇದ್ದಾರಷ್ಟೇ, ಬಿಟ್ಟರೆ ಬೇರೇನು ಮಾತಾಡಲಿಲ್ಲ. ಮರುದಿನ ಬೆಳಿಗ್ಗೆ ಮಂದಾಕಿನ್ಯಾಂ ಹುತಂ ಜಪ್ಯಂ ಕೃತ್ವಾ ರಾಮಮುಪಾಗಮನ್,
ನದಿಯ ದಡಕ್ಕೆ ಬಂದವರು ಕೃತ ಆಹ್ನಿಕ ಕ್ರಿಯರಾಗಿ ಬೆಳಗಿನ ಎಲ್ಲ ಕರ್ತವ್ಯಗಳನ್ನು ಮುಗಿಸಿಕೊಂಡು ಶುದ್ಧರಾಗಿ ಮನಸ್ಸಿನಿಂದಲೂ ರಾಮನಿಂದ ನಮಗೆ ಶುಭವೇ ಸಿಗುತ್ತೆ ಅನ್ನುವ ಮಹದಾಸೆಯನ್ನು ಹೊತ್ತುಕೊಂಡು ಎದುರು ಬಂದು ಕೂತಿದ್ದಾರೆ. ತೂಷ್ಣೀಂ ತೇ ಸಮುಪಾಸೀತಾ, ಯಾರೊಬ್ಬರು ಏನೋ ಮಾತಾಡಿ ಅದು ಸಿಟ್ಟಿಗೆ ಕಾರಣ ಆಗಿ ಅಥವಾ ಬೇಸರಕ್ಕೆ ತಿರುಗಿ ಹಾಳಾಗಬಾರ್ದು ಅಂತ ಎಲ್ಲರೂ ಯಾರಾದರೂ ಮೊದಲು ಶುರು ಮಾಡಲಿ, ಅದು ಭರತನೇ ಶುರು ಮಾಡಬೇಕು ಅನ್ನೋದು ಒಂದು ಒಳಗಿನ ಮನಸ್ಸು. ಆದರೆ ಕಾತರ ಎಲ್ಲರಿಗೂ ಕೂಡ, ರಾಮ ನೀನು ನಮ್ಮ ಅಯೋಧ್ಯೆಗೆ ಮರಳಿ ಬರಲೇಬೇಕು, ಬಂದು ರಾಜ್ಯವನ್ನು ಸ್ವೀಕರಿಸಲೇಬೇಕು ಅಂತ ಎಲ್ಲರೂ ಕಣ್ಣು ಕಣ್ಣುಗಳಲ್ಲಿ ಮಾತನಾಡಿಕೊಳ್ತಾ ಇದ್ದರು. ಮೌನದಿಂದ ಪರಿಶುದ್ಧಿಗೊಂಡಿದ್ದ ವಾತಾವರಣವನ್ನು ತಮ್ಮ ಮಾತು ಕೆಡಿಸಕೂಡದು ಅನ್ನುವ ಕಾರಣಕ್ಕಾಗಿ ಭರತನ ಕಡೆಗೆ ತಮ್ಮ ಎಲ್ಲರ ದೃಷ್ಟಿ ಹರಿದಿತ್ತು. ಸಾಂತ್ವಿತಾ ಮಾಮಿಕಾ ಮಾತಾ ದತ್ತಂ ರಾಜ್ಯಮಿದಂ ಮಮ ತದ್ದದಾಮಿ ತವೈವಾಹಂ ಭುಂಕ್ಷ್ವರಾಜ್ಯಂ ಅಕಂಟಕಂ. ವರ ಕೇಳಿದವಳು ನಮ್ಮಮ್ಮ, ಅವಳನ್ನು ನಾನು ಸಮಾಧಾನ ಪಡಿಸಿದ್ದೇನೆ, ನೀನು ಎಂಥ ದೊಡ್ಡ ಅನರ್ಥ ಮಾಡಿದ್ದಿ ಅನ್ನೋದನ್ನು ನಮ್ಮ ಅಮ್ಮನಿಗೆ ಅರಿಕೆ ಮಾಡಿಸಿದ್ದೇನೆ. ಅದರಿಂದಾಗಿ ನಿನಗೆ ತಲೆಯಲ್ಲಿ ಈಗಾಗಲೇ ಭರತನಿಗೆ ಕೊಟ್ಟ ಸಂಗತಿಯನ್ನು ನಾನು ಮರಳಿ ಸ್ವೀಕರಿಸುವುದು ಹೇಗೆ ಅನ್ನುವ ಯೋಚನೆ ಇದ್ದರೆ ಅದನ್ನು ಪಕ್ಕಕ್ಕಿಡು, ಅದರ ಬಗ್ಗೆ ನೀನು ಚಿಂತಿಸಬೇಕಾದ ಅಗತ್ಯ ಇಲ್ಲ. ಯಾರಿಗಾದರೂ ಬೇಸರ ಆಗತ್ತೆ ಅನ್ನುವ ಕಾರಣಕ್ಕೆ ತಾನೇ ಧರ್ಮಹಾನಿ ಅಂತ ಹೇಳುವಂಥದ್ದು. ನಿನ್ನಿಂದಾಗಿ ಧರ್ಮಹಾನಿ ಆಗುವುದು ಸಾಧ್ಯ ಇಲ್ಲ. ಕೊಟ್ಟವಳೇ ನನ್ನ ವಿಷಯದಲ್ಲಿ ಈಗ ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿ ಸುಮ್ಮನಿದ್ದಾಳೆ. ನಾನಂತೂ ನೀನೇ ರಾಜ್ಯವನ್ನು ಆಳುವುದನ್ನು ಹಪಹಪಿಸ್ತಾ ಇರುವವನು. ಪ್ರಜೆಗಳ ಹೃದಯದಲ್ಲಿ ನೀನಾಗಲೇ ಸಿಂಹಾಸನದಲ್ಲಿ ಏರಿ ಕೂತಾಗಿದೆ. ಇನ್ನು ಕೇವಲ ಒಂದು ನೆಪ ಮಾತ್ರಕ್ಕೆ ನಿನ್ನ ಮೇಲೆ ಗಂಗೆಯ ನೀರನ್ನು ತೊಯ್ಯಿಸಿ ಆ ಮೂಲಕ ನೀನು ರಾಜ ಅನ್ನುವ ಘೋಷಣೆಯನ್ನು ಎಲ್ಲರ ಹೃದಯದಲ್ಲಿ ಅನುರಣನಗೊಳ್ಳುವಂತೆ ಹೇಳುವುದು ಮಾತ್ರ ಬಾಕಿ ಇದೆ. ಒಪ್ಪಿಕೋ ಅಣ್ಣ, ಇದು ನಮ್ಮೆಲ್ಲರ ಬಯಕೆ. ನಾನು ಅವರೆಲ್ಲರ ದನಿಯಾಗಿ ಅವರ ಪರವಾಗಿ ಮಾತಾಡ್ತಾ ಇದ್ದೇನೆ ಹೊರತು, ಭರತ ಒಬ್ಬ ಹೇಳ್ತಾ ಇದ್ದಾನೆ, ಆ ಕಡೆ ತಾಯಿ ಏನು ಇಷ್ಟಪಟ್ಟಿದ್ದಾಳೋ, ಈ ಕಡೆ ಪ್ರಜೆಗಳ ತಲೆಯಲ್ಲಿ ಏನು ನೆನಪುಳಿದಿದೆಯೋ ಅಂತ ನೀನು ಯೋಚಿಸಬೇಕಾದ ಅಗತ್ಯ ಇಲ್ಲ ಅಣ್ಣ. ಮಹತೇವಾಂಬುವೇಗೇನ ಭಿನ್ನಸ್ಸೇತುರ್ಜಲಾಗಮೇ ದುರಾವಾರಂ ತ್ವದನ್ಯೇನ ರಾಜ್ಯಂ ರಾಜ್ಯಖಂಡಂ ಇದಂ ಮಹತ್. ಒಂದು ಹಿಮವತ್ ಪರ್ವತದ ದೊಡ್ಡದಾದ ಮಂಜುಗಡ್ಡೆ ಕರಗಿ ಇದ್ದಕ್ಕಿದ್ದಂತೆ ಹರಿಯುವ ವೇಗವನ್ನು ಎತ್ತರದ ಅಣೆಕಟ್ಟೊಂದು ತಡೆದೀತು ಹೊರತು ಅದೂ ಕೂಡ ತನ್ನ ವೇಗವನ್ನು ಮೀರಿ ಹೊರಡುವಾಗ ಆ ಕಟ್ಟೆಯೂ ಕೂಡ ಕಳಚಿ ಹೋಗುವುದೇ ಜಾಸ್ತಿ. ನಾನು ಅಥವಾ ಇನ್ಯಾರೇ ಆದರೂ ಈ ರಾಜ್ಯಭಾರ ನಡೆಸುವ ದೊಡ್ಡ ಹೊಣೆಯನ್ನು ಹೊರುವುದು ಅಂತಂದರೆ ಒಂದು ದೊಡ್ಡ ನದಿಗೆ ಒಂದು ಚಿಕ್ಕ ಅಣೆಕಟ್ಟು ಹಾಕಿದ ಹಾಗೆ. ಅದರಿಂದಾಗಿ ಕಂಟಕವಿಲ್ಲದ ಈ ರಾಜ್ಯವನ್ನು, ಮಹತ್ತಾದ ರಾಜ್ಯವನ್ನು ಆಳುವುದಕ್ಕೆ ನಿನ್ನಲ್ಲಿರುವ ಕೈಗಟ್ಟಿತನ ಅದು ನನ್ನಲ್ಲಿಲ್ಲ. ಅಷ್ಟೇ ಅಲ್ಲ, ಗತಿಂ ಸ್ವರ ಇವಾಶ್ವಸ್ಯ ತಾರ್ಕ್ಷ್ಯಸ್ಯೇವ ಪತತ್ರಿಣಃ ಅನುಗಂತುಂ ನ ಶಕ್ತಿರ್ಮೇ ಗತಿಂ ತವ ಮಹೀಪತೆ. ಹಕ್ಕಿಗಳ ರಾಜನಾಗಬೇಕೆಂದು ಬಯಸಿದ ಉಳಿದ ಚಿಕ್ಕ ಹಕ್ಕಿಗಳು ತಾವು ಕೂಡ ವೇಗವಾಗಿ ಬಹಳ ಅಭ್ಯಾಸ ಮಾಡಿ ಬಗೆ ಬಗೆಯ ಹಾರಾಟಗಳನ್ನೆಲ್ಲ ಜೋಡಿಸಿಕೊಂಡು ಹಾರಿದರೂ ಗರುಡನ ವೇಗಕ್ಕೆ ಸಮವಾದೀತೆ. ಬೇರೆ ಯಾರೇ ಆದರೂ ರಾಮಚಂದ್ರ ಆಳುವಂತಹ ರಾಜ್ಯಭಾರದ ಹೆಸರನ್ನು ತಮ್ಮ ಹಣೆಯಲ್ಲಿ ಹತ್ತಿಕೊಂಡು ಕರ್ತವ್ಯ ನಿರ್ವಹಿಸಿಬಿಡ್ತೇನೆ ನಾನು ಅಂತ ಪ್ರಯತ್ನಿಸಿದರೆ ಆ ಮೂರ್ಖತನವೇ ಆಗುತ್ತೆ. ನಿನ್ನ ಗತಿ ಏನು, ನನ್ನ ಗತಿ ಏನು, ನಿನ್ನ ಸಾಮರ್ಥ್ಯ ಏನು, ನನ್ನ ಸಾಮರ್ಥ್ಯ ಏನು, ನಿನ್ನ ಬುದ್ಧಿಮತ್ತೆ ಏನು, ನನ್ನ ಬುದ್ಧಿಮತ್ತೆ ಏನು, ಎರಡನ್ನ ತುಲನೆಗೆ ತಂದುಕೊಳ್ಳುವುದೇ ದೊಡ್ಡ ಅಪರಾಧ ಅಣ್ಣ. ಇಲ್ಲಿ ನಾವು ಶಾಸ್ತ್ರದ ದೃಷ್ಟಿಯಿಂದ ಯೋಚನೆ ಮಾಡಿದ್ರು, ಜ್ಞಾನದ ದೃಷ್ಟಿಯಿಂದ ಯೋಚನೆ ಮಾಡಿದ್ರು, ಅರಿವಿನ ದೃಷ್ಟಿಯಿಂದ ಯೋಚನೆ ಮಾಡಿದ್ರು, ಎಲ್ಲದರಿಂದಲೂ ನೀನು ಹಿರಿಯ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಶಾಸ್ತ್ರದ ಚೌಕಟ್ಟನ್ನು ನಮ್ಮಪ್ಪ ಮೀರಿದ್ರಿಂದಾಗಿ ಒಂದು ಹೆಣ್ಣಿಗಾಗಿ ಮರುಳಾಗಿ ಕೊನೆಯ ಕಾಲದಲ್ಲಿ ಏನೋ ಒಂದು ಅನರ್ಥ ಮಾಡಿದ್ದಾನೆ ಅಂತ ತೀರ್ಮಾನ ತೆಗೆದುಕೊಂಡು ನೀನೀಗ 100 ಜನಕ್ಕೆ ಒಳ್ಳೆಯದಾಗತ್ತೆ ಅಂತನ್ನುವ ಮಾತನ್ನು ಹೆಚ್ಚಿನದ್ದಾಗಿ ಮನಗಂಡು ಯಾರೋ ಒಬ್ಬರಿಗೆ ತೊಂದರೆ ಆಗತ್ತೆ ಅನ್ನುವ ಕಾರಣಕ್ಕೆ ಅದನ್ನು ಸುಮ್ಮನೆ ಕೈ ಬಿಡುವಂತಿಲ್ಲ.
ನಾನಾಗಲೇ ಹೇಳಿದೆ, ಯಾರೊಬ್ಬರಿಗೂ ತೊಂದರೆ ಆಗುವುದಿಲ್ಲ. ನಮ್ಮಮ್ಮ ಒಬ್ಬಳೇ ಈ ವಿಷಯದಲ್ಲಿ ನನಗೆ ರಾಜ್ಯ ಸಿಗಬೇಕು ಅಂತ ಬಯಸಿದವಳು. ಆದರೆ ಅವಳನ್ನೂ ಕೂಡ ನಾನು ಸಾಂತ್ವಿತ, ಮನಸ್ಸಿಗೆ ಏನು ತಪ್ಪಾಗಿದೆ ಅನ್ನೋದನ್ನು ನಾನು ಅರಿಕೆ ಮಾಡಿಕೊಟ್ಟಿದ್ದೇನೆ. ಅದರಿಂದಾಗಿ ನಿನಗೆ ಇಲ್ಲಿ ನಿಷ್ಕಂಟಕವಾದಂತಹ ರಾಜ್ಯವನ್ನು ಆಡುವುದಕ್ಕೆ ಎಲ್ಲ ಅವಕಾಶ, ಧಾರ್ಮಿಕವಾಗಿಯೂ ಅತ್ಯಂತ ಕ್ರಮಬದ್ಧತೆಯಿಂದಲೂ ಕೂಡಿದ್ದೇ ಆಗಿದೆ. ಅದರಿಂದಾಗಿ ನೀನು ಇದನ್ನು ಸ್ವೀಕರಿಸಲೇಬೇಕು. ಒಳ್ಳೆ ಮಾತೊಂದು ಹೇಳ್ತಾನೆ. ಇದು ಬಹುಶಃ ನಾವು ಮತ್ತೆ ಮತ್ತೆ ಚಿಂತಿಸಬೇಕಾದ ಮಾತು. ಇದೊಂದು ಮಾತು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಮನನಕ್ಕೆ ಈಡಾದರೆ ಮಾತ್ರ, ಒಂದೇ ದಿವಸದಲ್ಲಿ ಯಾವುದೂ ಕೂಡ ಮರ ಊರೆಲ್ಲ ಸೇರಿಕೊಂಡು ವ್ಯಾಪ್ತವಾಗಿ ಆಲದ ಮರ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಅದಕ್ಕೆ 10,000 ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಹಾಗೊಂದು ಬೆಳೆಯುವುದಕ್ಕೆ ಬೇಕಾದ ಮೆಟ್ಟಿಲನ್ನು ಮಾತ್ರ ಭರತ ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ. ಸುಜೀವಂ ನಿತ್ಯಶಸ್ತಸ್ಯ ಯಃ ಪರೈರುಪಜೀವ್ಯತೆ ರಾಮತೇನ ಸುದುರ್ಜೀವಂ ಯಃ ಪರಾನ್ ಅನುಜೀವತಿ. ನಾನು ರಾಜ್ಯವಾಳಿದರೆ ಎಷ್ಟು ಜನ ಸುಖವಾಗಿರ್ತಾರೆ, ನೀನು ರಾಜ್ಯವಾಳಿದರೆ ಎಷ್ಟು ಜನ ಸುಖವಾಗಿರ್ತಾರೆ ಅನ್ನೋದನ್ನು ತುಲನೆ ಮಾಡಿಯೇ ನಾನು ಈ ಮಾತನ್ನು ನಿನ್ನ ಮುಂದೆ ಒಪ್ಪಿಸ್ತಾ ಇದ್ದೇನೆ ಅಣ್ಣ. ನಿತ್ಯಶಃ ತಸ್ಯ ಯಹ್ಪರೈರ್ ಉಪಜೀವ್ಯತೆ, ಯಾರು ಹೆಚ್ಚು ಹೆಚ್ಚು ಜನರಿಗೆ ಅವರನ್ನು ಉಪಜೀವಿಸಿಕೊಂಡು ಬದುಕ್ತಾ ಇದ್ದಾರೆ ಅಂತಂದಾಗ ನೆಮ್ಮದಿ ಕಾಣ್ತಾರೋ ಅಂಥವನ ಬದುಕು ಸುಜೀವ, ಅವನ ಜೀವನ ಸಾರ್ಥಕವಾದದ್ದು. ಅಂದರೆ ಒಬ್ಬ ಜೀವನ ನಡೆಸುವಾಗ ಅವನನ್ನು ಅವಲಂಬಿಸಿಕೊಂಡು ಎಷ್ಟು ಹೆಚ್ಚು ಜನ ಆ ಅವಲಂಬನೆಯಿಂದಾಗಿ ತಮ್ಮ ಬದುಕು ಸುಖಮಯವಾಗಿದೆ ಅಂತ ಭಾವಿಸುವುದಕ್ಕೆ ಕಾರಣಕರ್ತೃವಾಗ್ತಾನೋ, ಅಂದರೆ ಯಾರು ಆಡಳಿತ ನಡೆಸುವವನೋ, ಅಧಿಕಾರ ಚಲಾಯಿಸುವವನೋ, ಅಥವಾ ಒಂದು ಹೊಣೆಗಾರಿಕೆಯಿಂದ ವಿದ್ಯಾರ್ಥಿಗಳನ್ನು ನಡೆಸುವವನೋ, ಯಾವುದೇ ಒಂದು ಶ್ರೇಷ್ಠವಾದ ಪೀಠದಲ್ಲಿ ಕೂತು ಹೆಚ್ಚು ಹೆಚ್ಚು ಜನರಿಗೆ ತನ್ನಿಂದ ಒಳಿತಾಗುತ್ತೆ ಅಂತನ್ನುವ ನಿಶ್ಚಿತವಾದ ಚಿಂತನೆಯನ್ನು ಸಮಾಜಕ್ಕೆ ಕೊಡ್ತಾನೆ ಅಂತಾದರೆ ಅವನ ಜೀವನ ಸುಜೀವನ. ಆದರೆ ಯಾರು ಪರೈಹಿ ಉಪಜೀವ್ಯತೆ, ತಾನೇ ಇನ್ನೊಬ್ಬರ ಕಾಲಾಳಾಗಿ ಕೈಯಾಳಾಗಿ ಅವರಿಂದ ಬದುಕ್ತೇನೆ ಅಂತ ನಿರೀಕ್ಷೆ ಮಾಡಿಕೊಂಡು ಯಾವಾಗ ಏನು ಸಿಗುತ್ತೆ, ನಮಗೆ ಯಾವ ಮೀಸಲಾತಿ ಸಿಗುತ್ತೆ ಅಥವಾ ಇನ್ನೊಂದೇನಾಗುತ್ತೆ ಅಂತ ಅದನ್ನೇ ಸಾಯುವ ತನಕವು ನಿರೀಕ್ಷೆ ಮಾಡಿಕೊಂಡು ಯಾರು ಬದುಕ್ತಾನೆ, ದುರ್ಜೀವ. ಅವನ ಬದುಕು ಅನ್ನುವುದು ಖಂಡಿತ, ಅದು ಅಪಮಾನ ಮಾಡಿದ್ದಲ್ಲ. ಅವನ ಬದುಕಿಗೆ ಅರ್ಥವನ್ನು ಅವನು ಕಂಡುಕೊಳ್ಳುವ ಅವಕಾಶ ಇದ್ದಾಗಲೂ ಕೈ ಚೆಲ್ಲಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅದನ್ನು ತಪ್ಪದು, ಹಾಗಿರಬಾರದು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅಂದರೆ ಯಾರಾದರೂ ಕಷ್ಟದಲ್ಲಿದ್ದವರು ಕೈ ನೀಡಿದ ತಕ್ಷಣ ಅದು ತಪ್ಪು ಅನ್ನುವ ಅರ್ಥ ಹೇಳಿದ್ದಲ್ಲ. ಹಸಿವಾದಾಗ ಅನಿವಾರ್ಯವಾಗಿ ದುಡಿಯುವುದಕ್ಕೂ ಶಕ್ತಿ ಇಲ್ಲ ಅಂತಂದಾಗ ತಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಇನ್ನೊಬ್ಬರ ಮುಂದೆ ಕೈ ಚಾಚುವುದು ಸರಿನೇ. ಆದರೆ ಹೊಟ್ಟೆ ತುಂಬಿದ ಮೇಲೂ ನಾಳೆ ನನಗೆ ದುಡಿಯಲಿಕ್ಕೆ ಶಕ್ತಿ ಇದ್ದಾಗಲೂ ನಾನು ಯಾಕೆ ದುಡಿಬೇಕು, ಹೀಗೆ ಬಿಡುವಿನಿಂದಲೇ ಎಲ್ಲ ಸಿಗುತ್ತೆ ಉಚಿತವಾಗಿ ಅಂತ ಯೋಚಿಸಿ ನಾನು ಮತ್ತೆ ಕೈಯೊಡ್ಡುವ ಕೆಲಸವನ್ನು ನಿನ್ನೆ ತಿಂದ ಅನ್ನದಿಂದಲೇ ಆ ಶಕ್ತಿಯನ್ನು ಕೈ ಚಾಚುವುದಕ್ಕೆ ಮಾತ್ರ ಬಳಸ್ತೇನೆ ಅಂತಂದರೆ ಅದು ತಪ್ಪಾಗತ್ತಲ್ಲ ಅಣ್ಣ. ನನ್ನ ಕೈಯಡಿಯಲ್ಲಿ ಜನರು ಬದುಕಿ ಸಂತೋಷ ಪಡುವುದಕ್ಕೂ ನಿನ್ನ ಕೈಯಡಿಯಲ್ಲಿ ನೆಮ್ಮದಿಯಿಂದ ಉಸಿರು ಬಿಡುವುದಕ್ಕೂ ವ್ಯತ್ಯಾಸ ಇದೆ. ಇದನ್ನು ನಾನು ನಿನ್ನ ಮುಂದೆ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ನನಗಿಂತ ಹೆಚ್ಚು ತಿಳಿದವನು ನೀನು, ಧರ್ಮದ ಎಲ್ಲ ಚೌಕಟ್ಟನ್ನು ನೀನು ಅರಿತವನಾದ್ರಿಂದಾಗಿ ಯಥಾತು ರೋಪಿತೋ ವೃಕ್ಷ ಪುರುಷೇಣ ವಿವರ್ಧಿತ ಹ್ರಸ್ವಕೇನ ದುರಾರೋಹೇ ರೂಢಸ್ಕಂಧೋ ಮಹಾದ್ರುಮಃ ಸ ಯಥಾ ಪುಷ್ಪಿತೋ ಭೂತ್ವಾ ಫಲಾನಿ ಚ ವಿನಿರ್ದಿಶೇತ್ ಸತಾಂ ನಾನು ಭವೇತ್ ಪ್ರೀತಿಂ ಯಸ್ಯ ಹೇತೋ ಪ್ರರೋಪಿತ. ಒಂದು ಚಂದದ ಗಿಡವನ್ನು ನೆಟ್ಟು ನೀರು ಹಾಕಿ ಗೊಬ್ಬರ ಬೇಕಾದ್ದನ್ನು ನೀಡಿ ಅದು ಎತ್ತರಕ್ಕೆ ಬೆಳೆದು 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 ಎಲ್ಲ ಆಗಸವನ್ನು ಆಶ್ರಯಿಸಿಕೊಂಡು ಬೆಳೆದ ಮೇಲೆ ಅಕಸ್ಮಾತ್ ಅದರಲ್ಲಿ ಸ್ವಲ್ಪವೂ ಹೂವುಗಳಿಲ್ಲ, ಎಲೆಗಳಿಂದ ಬೇಕಾದ ನೆರಳು ಸಿಗಲ್ಲ, ಯಾರದ್ದಾದರೂ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಬೇಕಾದಂತಹ ಹಣ್ಣುಗಳು ಅದು ಬಿಡಲ್ಲ ಅಂತಂದ ಮೇಲೆ ಕಸ್ಯ ಹೇತೋ ಪ್ರರೋಪಿತ, ಯಾವ ಕಾರಣಕ್ಕಾಗಿ ಆ ಮರವನ್ನು ನೆಡಬೇಕಿತ್ತು? ಅಂದರೆ ಮುತುವರ್ಜಿ ವಹಿಸಿ ನೆಡುವುದು ಅಂತ ಅನ್ನುವುದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಅದು ಹಿಂದಿನ ಕಾಲದಲ್ಲಿ ಪುರಾಣಗಳಲ್ಲೂ ಬಹಳ ಬಾರಿ ಮಾತು ಬರುವಂತಹದ್ದು, ಮಕ್ಕಳಿಲ್ಲದವರು ಚೆನ್ನಾಗಿ ಹೂ ಹಣ್ಣು ಬಿಡುವ ಗಿಡಗಳನ್ನು ನೆಟ್ಟು ಅದನ್ನು ಪ್ರಕೃತಿಗಾಗಿ ಬಿಟ್ಟುಕೊಟ್ಟರೆ ಅವನಂತಹ ದೋಷದಿಂದ ಮುಕ್ತನಾಗಿ ಒಳ್ಳೆಯ ಸಂತತಿಯನ್ನು ಪಡೆಯುತ್ತಾನೆ. ಇಂಥ ನೂರಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಮರ ನೆಡುವುದನ್ನು ನಮ್ಮ ಪ್ರಾಚೀನರು ಅತ್ಯಂತ ಗಟ್ಟಿಯಾಗಿ ಘೋಷಣೆ ಮಾಡುತ್ತಾರೆ. ಆದರೆ ಇಲ್ಲಿ ಭರತ ಅದನ್ನೇ ಇನ್ನೊಂದು ದೃಷ್ಟಿಯಿಂದ ಹೇಳ್ತಾ, ಈಗ ರಾಮಚಂದ್ರನೆನ್ನುವಂತಹ ಒಂದು ಮರವನ್ನು ದಶರಥ ಅಶ್ವಮೇಧಾದಿ ಯಾಗಗಳನ್ನು ಕಷ್ಟಪಟ್ಟು ಋಷ್ಯಶೃಂಗರಂತಹ ಮಹಿಮರನ್ನು ಕರೆಸಿ ಅದಕ್ಕಾಗಿ ಅನೇಕ ಅನುಷ್ಠಾನಗಳನ್ನು ವ್ರತಗಳನ್ನು ತೊಟ್ಟು ದೂರ ದೂರದ ಋಷಿಗಳನ್ನೆಲ್ಲ ಒಂದೇ ಬಗೆಯಲ್ಲಿ ನೆಟ್ಟು
ಆತಿಥ್ಯಗೈದು ವರ್ಷಗಟ್ಟಲೆ ಅದಕ್ಕೋಸ್ಕರ ಸಿದ್ಧತೆ ಮಾಡಿದ್ದಾನೆ, ವರ್ಷಗಟ್ಟಲೆ ಅದರ ಯಾಗವನ್ನು ಪೂರೈಸಿದ್ದಾನೆ. ಬಳಿಕ ತನ್ನ ಹೆಂಡಂದಿರಲ್ಲಿ ರಾಮನಂತಹ ಒಬ್ಬ ಶ್ರೇಷ್ಠ ಮನುಜೋತ್ತಮನನ್ನು ಪಡೆದಿದ್ದಾನೆ. ಅದು ಸಿಂಹಾಸನವನ್ನೇರಿ ಇನ್ನೇನು ಪ್ರಜೆಗಳಿಗೆ ನೆರಳು ಕೊಡುತ್ತೆ, ಹೂವು ಬಿಟ್ಟು ಘಮಘಮಿಸತ್ತೆ, ಹಣ್ಣು ಕೊಟ್ಟು ಹೊಟ್ಟೆ ತುಂಬಿಸತ್ತೆ ಅಂತಾಗುವ ಹೊತ್ತಿಗೆ ಅದು ಫಲವನ್ನೇ ಕೊಡದೆ ಹೂವನ್ನೇ ಬಿಡದೆ ಇನ್ನೆಲ್ಲಿಗೋ ನೆರಳಾದರೆ ಆಸರೆಯಾದರೆ ನೆಟ್ಟವನ ಪಾಲಿಗೆ ನಿಜವಾಗಿ ದಕ್ಕಿದ ಫಲವೇನು? ದಶರಥನ ಉದ್ದೇಶ ಇದ್ದದ್ದು ಪ್ರಜಾರಕ್ಷಣೆ ಚೆನ್ನಾಗಿ ಆಗಬೇಕು ಅಂತ ತಾನೆ. ಆ ಆಸೆಯನ್ನು ಈಡೇರಿಸಬೇಕಾದದ್ದು ಒಬ್ಬ ಅಂದರೆ ಇಲ್ಲಿ ಮರವೇ ಹೂ ಬಿಡದೆ ಕೂತಿಲ್ಲ, ಬಿಟ್ಟ ಹೂ ಮರ ಅದನ್ನು ಪಕ್ಕಕ್ಕೆಲ್ಲೋ ಸರಿಸ್ತಾ ಇದೆ, ಯಾರು ನೆಟ್ಟಿದ್ದಾನೋ ಅವನ ಬುಡದಲ್ಲಿ ಅದು ಏರಿಸ್ತಾ ಇಲ್ಲ ಅಂತ ಅನ್ನೋದು ನನ್ನ ಆಕ್ಷೇಪ ಅಣ್ಣ. ಅದರಿಂದಾಗಿ ನೀನು ಯಾವ ಉದ್ದೇಶದಿಂದ ಮರವನ್ನು ನೆಟ್ಟು ದಶರಥ ಆ ಪ್ರೀತಿಯನ್ನು ಪ್ರಜೆಗಳ ಕ್ಷೇಮಕ್ಕಾಗಿ ತನ್ನ ಸ್ವಾರ್ಥಕ್ಕೆ ಇರಬಹುದು, ಒಬ್ಬ ತಂದೆಯಾಗಿ ಒಳ್ಳೆಯ ಗತಿಯನ್ನು ಪಡೀಬೇಕು ಅನ್ನೋ ಬಯಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದ್ದೇ ಇರುತ್ತೆ, ಅದನ್ನು ಕೇಳಿದ್ದಾನೆ ಕೂಡ. ಆದರೆ ಅದರ ಜೊತೆಗೆ ತನ್ನ ಮಕ್ಕಳು ಅಂತಂದಾಗ ಕೇವಲ ದಶರಥ ಯೋಚಿಸಿದ್ದು ರಾಮನನ್ನು ಮಾತ್ರ ಅಲ್ಲ, ಈ 11,000 ವರ್ಷಗಳ ಕಾಲ ಇಷ್ಟು ದೀರ್ಘವಾದ ಕಾಲ 60,000 ವರ್ಷ ಅಂತ ಮಾತು ಬರುವಂಥದ್ದು, ಒಟ್ಟಂತೂ ಅತ್ಯಂತ ದೀರ್ಘವಾದ ಕಾಲ ಅವನು ರಾಜ್ಯಭಾರ ಮಾಡಿದಾಗ ಎಲ್ಲ ಕಡೆಯಲ್ಲೂ ಅವನ ಯೋಚನೆ ಇದ್ದದ್ದು ತಾನು ಸಂತೋಷದಿಂದ ಕೈಕಾಲು ಚಾಚಿಕೊಂಡು ಸಂತೋಷ ಪಡಬೇಕು ಅಂತನ್ನುವ ಬಯಕೆಯಿಂದ ಇದ್ದದ್ದಲ್ಲ. ಅವನು ಎಷ್ಟೋ ದೇವದಾನವರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯಕನಾಗಿ ಯುದ್ಧ ಮಾಡಿದ್ದಾನೆ. ದೇಶಕ್ಕೆ ಒದಗುವಂತಹ ಅಪಾಯವನ್ನು ಅಯೋಧ್ಯ ಅನ್ನುವ ಹೆಸರಿನಲ್ಲಿ ಏನು ಯೋಧನ ಅನ್ನುವುದು ದುರುಳರಿಗೆ ಅಸಾಧ್ಯವಾದದ್ದು ಅಂತ ಅರ್ಥ ಇದೆ, ಅದನ್ನು ಸಾರ್ಥಕಗೊಳಿಸಿದವನು. ಆದ್ದರಿಂದ ನೀನು ಈಗ ಹೂ ಹಣ್ಣುಗಳನ್ನು ನೀಡಿ ಆ ಪ್ರಜೆಗಳ ಮನಸ್ಸಿನಲ್ಲಿ ಮೂಡಿದ ಬರಗಾಲದ ತೊಂದರೆಯನ್ನು ಪರಿಹರಿಸಬೇಕಿದೆ ಅಣ್ಣ. ಇಷ್ಟು ಅನೇಕ ಮಾತುಗಳನ್ನು ಮತ್ತೂ ಹೇಳುತ್ತಾನೆ. ನಿನ್ನಿಂದಾಗಿ ನಮ್ಮ ಅರಮನೆಯ ಸುತ್ತ ಇರುವ ಎಲ್ಲ ಕುದುರೆಗಳು ಕೆನೀತಾವೆ, ರಾಮ ಅಂತಲೇ ಕೆನೀತಾವೆ. ಆನೆಗಳು ಘೀಳಿಡುವಾಗಲೂ ರಾಮಚಂದ್ರ ಮುಂದೆ ಹೋಗ್ತಾ ಇದ್ದಾನೆ ಅಂದರು, ಹಿಂದಿನಿಂದ ಬರ್ತಾವೆ ಹೊರತು ತಪ್ಪಿ ಒಂದು ಹೆಜ್ಜೆ ರಾಮನಿಗಿಂತ ಮುಂದೆ ಹೋಗಿ ಇಡುವುದಿಲ್ಲ. ಇದೆಲ್ಲ ನಾವು ಕಂಡ ಸಂಗತಿ. ಹಾಗೆ ಒಂದು ಪ್ರಾಣಿ ಪಕ್ಷಿಗಳೂ ಕೂಡ, ಕ್ರಿಮಿ ಕೀಟಗಳೂ ಕೂಡ ಏನೂ ಬೇಡ, ಅಲ್ಲಾಡದೆ ಒಂದೇ ಕಡೆ ತಾನು ಹುಟ್ಟಿದಂದಿನಿಂದ ಕೊನೆಯ ತನಕ ಬರೀ ಮರಗಳು ನೆರಳನ್ನು ಮಾತ್ರ ಕೊಡ್ತಾವೆ ಅಂತ ಅಂದುಕೊಂಡ್ರೆ ರಾಮ ಬಂದು ಹೋಗುವ ಸಂಗತಿಯನ್ನು ಬೀಸಿ ಹಾಸಿ ತಮ್ಮ ಪ್ರೀತಿಯನ್ನು ತೋರಿಸುವುದನ್ನು ನೀನು ಹೊರಡುವಾಗ ಅವುಗಳೆಲ್ಲ ಬಾಡಿ ಹೋದದರ ರೂಪದಲ್ಲೇ ಕಂಡಿದ್ದಿ ಕೂಡ. ಇದರಲ್ಲಿ ನಾನು ಅತಿಶಯ ಮಾಡಿ ಹೇಳುವಂತಹ ಯಾವ ಸಂಗತಿಯೂ ಇಲ್ಲ. ಈ ಎಲ್ಲ ಕಾರಣಗಳಿಂದ ನೀನು ಮರಳಿ ಈ ಸಿಂಹಾಸನದ ಕಿರೀಟವನ್ನು ಹೊತ್ತು ನಮ್ಮೆಲ್ಲರಿಗೂ ಕೂಡ ಎಷ್ಟೋ ದಿನಗಳಿಂದ ಬಾಯಾರಿದವನಿಗೆ ಅತ್ಯಂತ ತಣ್ಣಗಿನ ಸ್ವಚ್ಛವಾದ ಶುದ್ಧ ನೀರು ಸಿಕ್ಕಿತು ಅಂತಂದು ಅಂದಾಗ ಏನು ಸಂತೋಷ ಆಗುತ್ತೋ ಆ ತೃಪ್ತಿಗೆ ಸಮಾನಾದ ತೃಪ್ತಿ. ಅದಕ್ಕಿಂತ ಬೆಲೆ ಬಾಳುವ ಕೇಸರಿ ಹಾಲನ್ನು ಕೊಟ್ಟರೂ ಉಪಯೋಗ ಇಲ್ಲ, ಯಾವುದೋ ಹಣ್ಣಿನ ರಸವನ್ನು ಕುಡಿಸಿದರೂ ಪರಿಣಾಮ ಬೀರುವುದಿಲ್ಲ. ಆ ಶುದ್ಧವಾದ ನೀರೇ ಸಿಗಬೇಕು, ಅದು ರಾಮನೇ ಆಗಬೇಕು ಅಂತನ್ನೋದು ಎಲ್ಲರ ಕಣ್ಣುಗಳಲ್ಲಿ ಕಾಣುವಂತಹ ಸತ್ಯ ಅಂತ ಹೀಗೆ ಬಹಳ ಉದ್ವೇಗದಿಂದ ಮತ್ತು ಅದರಲ್ಲಿ ಕಾಳಜಿ ಇತ್ತು, ಪ್ರಾಮಾಣಿಕತೆ ಇತ್ತು. ರಾಮ ನಗುತ್ತಾ ಕೇಳಿಸ್ಕೊಳ್ತಾ ಇದ್ದ, ಪ್ರಜೆಗಳರೆಲ್ಲ ಮುಖವನ್ನು ಓದ್ತಾ ಇದ್ದ, ಅವರು ಹೇಳುವ ಪ್ರತಿಯೊಂದು ಅಕ್ಷರವೂ ಕೂಡ ಇದು ನಮ್ಮ ಮಾತು ಇದು ನಮ್ಮ ಮಾತು ಅಂತ ಅವರಲ್ಲೂ ಕಾಣಿಸ್ತಾ ಇತ್ತು. ರಾಮ ಅದನ್ನೆಲ್ಲ ಚೆನ್ನಾಗಿ ಓದಿಕೊಂಡ, ಅವರ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕಾಗಿ ನಿಧಾನಕ್ಕೆ ಭರತನನ್ನು ಸಮಾಧಾನ ಮಾಡ್ತಾನೆ. ನಾತ್ಮನಃ ಕಾಮಕಾರೋಪಿ ಪುರುಷೋಯಂ ಅನೀಶ್ವರಃ ಇತಶ್ಚೇತರತಶ್ಚೈನಂ ಕೃತಾಂತಃ ಪರಿಕರ್ಷತಿ. ತಂದೆಯ ಸಾವಿನಿಂದ ಅತ್ಯಂತ ಖೇದಕ್ಕೆ ಒಳಗಾದ ನಿಮ್ಮೆಲ್ಲರ ಕಣ್ಣಿನಲ್ಲಿರುವ ನೋವು, ದಿಕ್ಕಿಲ್ಲ ಅನ್ನುವ ಬೇಸರ ನನಗರ್ಥ ಆಗ್ತಾ ಇದೆ. ಈ ದುಃಖ ಅನ್ನೋದು ನನ್ನನ್ನು ಪ್ರಚೋದಿಸಿ ಹೇಗಾದರೂ ಕರೆತರಬೇಕು ಅನ್ನುವ ಭಾವ ನಿಮ್ಮೊಳಗೆ ತುಂಬಿಕೊಂಡಿದೆ. ರಾಜ್ಯಕ್ಕೆ ಸಮರ್ಥನಾದ ಒಬ್ಬ ರಕ್ಷಕ ಬೇಕು ಅನ್ನುವ ನಿಮ್ಮ ಬಯಕೆ ಸತ್ಯವಾದದ್ದೇ. ತೀರಾ ಅಶಕ್ತನಾದ ಯಾರೋ ಒಬ್ಬ ಏನೂ ತಿಳಿಯದವನನ್ನು ಆ ಸಿಂಹಾಸನದಲ್ಲಿ ಕೂಡಿಸಿದ್ದೌದ ಹೌದಾಗಿದ್ದರೆ ಈ ಎಲ್ಲ ಮಾತುಗಳಿಗೆ ಅರ್ಥ ಇರ್ತಿತ್ತು. ಭರತನ ಮಾತು ಅದು ಬೇರೆಯವರನ್ನು ಎಲ್ಲರನ್ನೂ ಉದ್ದೇಶಿಸಿ ಕೇವಲ ಭರತನನ್ನು ಮಾತ್ರ ನಿಗಾ ಇಟ್ಟುಕೊಂಡು ಹೇಳದೆ ಎಲ್ಲರ ಮೇಲೂ ಗಮನ ಹರಿಸಿ ರಾಮಚಂದ್ರ ಹೇಳ್ತಾನೆ, ಯಾರೊಬ್ಬನೂ ಕೂಡ ನ ಕಾಮಕಾರಃ, ತನಗೆ ಬೇಕಾದ್ದನ್ನು ಹೀಗೇ ಆಗಬೇಕು ಅಂತ ಬಯಸಿ ಇಲ್ಲಿಯ ತನಕ ಪಡೆದವನಿಲ್ಲ. ಅನೀಶ್ವರಃ, ತಾನು ಈಶ್ವರನಲ್ಲ, ತನಗೆ ಯಾವುದರ ಮೇಲೂ ಪೂರ್ಣವಾದ ಒಡೆತನ ಇಲ್ಲ. ಬೇರೆಯವರ ಬಗ್ಗೆ ಬಿಡಿ,
ತನ್ನ ದೇಹದಲ್ಲೇ ಇರುವ ಎಲ್ಲ ಇಂದ್ರಿಯಗಳನ್ನು ಯಾರೂ ಕೂಡ ಹೀಗೇ ಇರಬೇಕು, ಇಷ್ಟು ಕಾಲ ಇದು ಚೆನ್ನಾಗಿ ಬಾಳಬೇಕು, ಈ ಇಂದ್ರಿಯ ಪಾಠವನ್ನು ತಾನು ಯಾವತ್ತೂ ಕಳೆದುಕೊಳ್ಳಬಾರದು ಅನ್ನುವ ಈ ಯಾವ ನಿಯಮವನ್ನೂ ಹಾಕಿಕೊಂಡು ಅದರಂತೆ ಬದುಕನ್ನು ನಡೆಸುವುದು ಅಸಾಧ್ಯ. ಅದರಿಂದಾಗಿ ನಾತ್ಮನಃ ಕಾಮಕಾರೋಸ್ತಿ ಪುರುಷೋಯಂ ಅನೀಶ್ವರ ಇತಶ್ಚ ಇತರತಶ್ಚ ಏನಂ ಕೃತಾಂತ ಪರಿಕರ್ಷತಿ. ಅವನು ಇಲ್ಲಿರಲಿ ಇನ್ನೆಲ್ಲೇ ಇರಲಿ, ಅವನನ್ನು ಕೃತಾಂತ ಸಾವಿನ ಒಡೆಯನಾದಂತಹ ಅವನ ಆಯುಷ್ಯವನ್ನು ಗಣಿಸುವಂತಹ ಎಲ್ಲರನ್ನೂ ಕೊನೆಯಲ್ಲಿ ಒಂದೇ ಕಡೆಗೆ ಕೊಂಡೊಯ್ಯುವಂತಹ ಯಮ ಕರ್ಕೊಂಡು ಹೋಗುವುದಕ್ಕೆ ಕಾಯ್ತಾನೇ ಇರ್ತಾನೆ. ಯಾರನ್ನೂ ಕೂಡ ಆಯುಷ್ಯ ಕಾಲ ಅನ್ನೋದು ಬಿಟ್ಟು ನಿಂತಿಲ್ಲ. ಸರ್ವೇ ಕ್ಷಯಾಂತಾಹ ನಿಚಯಾಹ ಪ್ರಪತನಾಂತಾಹ ಸಮುಚ್ಛ್ರಯಾಹ ಸಂಯೋಗಾಹ ವಿಪ್ರಯೋಗಾಂತಾಹ ಮರಣಾಂತಂಚ ಜೀವಿತಂ. ರಾಮ ಹೇಳ್ತಾನೆ ಸರ್ವೇ ಕ್ಷಯಾಂತಾಹ ನಿಚಯಾಹ, ಎಲ್ಲ ಜನರನ್ನು ಒಟ್ಟು ಹಾಕುವುದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಅವರವ್ರ ಮನೆಗೆ ಹೋಗಬೇಕು ಅಂತಾನೆ. ಯಾರನ್ನು ಕೂಡ ಒಟ್ಟು ಹಾಕಿದ ಮೇಲೆ ನೀವು ಯಾರು ಮನೆಗೆ ಹೋಗ್ಲಿಕ್ಕಿಲ್ಲ, ನಮ್ಮ ಮನೆಯಲ್ಲೇ ಉಳ್ಕೊಳ್ಬೇಕು ಅಂತ ಹಠ ಮಾಡುವ ಹಾಗಿಲ್ಲ. ಯಾವುದೋ ಒಂದು ಉತ್ಸವಕ್ಕೋ, ಮನೆಯಲ್ಲಿ ಏನೋ ಒಂದು ಸೇರಿದ ಹಬ್ಬಕ್ಕೋ, ಇನ್ನೇನೇ ಕಾರಣಕ್ಕಾಗಿ ನಿಚಯಾಹ ಒಟ್ಟುಗೂಡಿದವರೆಲ್ಲರೂ ಕೂಡ ಒಂದು ಹೊತ್ತಿಗೆ ಮತ್ತೆ ಬಿಚ್ಚಿಕೊಂಡು ತಮ್ಮ ಗಂಟುಗಳಿಂದ ಜಾರಿಕೊಂಡು ಆಚೆಗೆ ಹೋಗಲೇಬೇಕು. ಅಷ್ಟೇ ಅಲ್ಲ, ಪತನಾಂತಾಹ ಸಮುಚ್ಛ್ರಯಾಹ, ಉಪ್ಪರಿಗೆಗೆ ಏರುವುದು ಮತ್ತೆ ಮೆಟ್ಟಲು ಬೇಕು ಅಂತ ಬಯಸಿ ಇಳಿಯುವುದಕ್ಕಾಗಿಯೇನೆ. ಯಾರು ಎತ್ತರಕ್ಕೇರಿದ್ದಾನೋ ಒಂದಲ್ಲ ಒಂದು ಹಂತದಲ್ಲಿ ಮತ್ತೆ ಕೆಳಕ್ಕೆ ಇಳಿಯಲೇಬೇಕು. ಇದು ಜೀವನದಲ್ಲಾಯಿತು, ಮನೆಯೋ ಅಥವಾ ಮಠವೋ ಅಥವಾ ಪ್ರಾಸಾದವೋ ಅಥವಾ ದೇವಸ್ಥಾನವೋ ಎಲ್ಲೇ ಆದರೂ ಕೂಡ ಹತ್ತುವುದು ಮತ್ತೆ ಇಳಿಯುವುದಕ್ಕಾಗಿ. ಸಂಯೋಗಾಹ ವಿಪ್ರಯೋಗ ಅಂತಾಹ, ಒಂದು ಸಂಬಂಧ ಕೂಡಿ ಬರುತ್ತೆ ಅಥವಾ ಒಂದು ವಸ್ತುವಿನ ಜೊತೆಗೆ ನಮಗೆ ಒಂದು ವಸ್ತು ಮನೆಗೆ ಬರುತ್ತೆ ಅಥವಾ ನಾವು ಉಪಯೋಗಿಸಲಿಕ್ಕೆ ಆರಂಭ ಮಾಡ್ತೇವೆ ಅಂತಂದರೆ ಯಾವತ್ತು ಅದು ನಮ್ಮನ್ನು ಬಂದು ಸೇರಿತೋ ಅವತ್ತೇ ಅದು ಬಿಟ್ಟು ಹೋಗುವಂತಹ ಒಂದು ವ್ಯವಸ್ಥೆಯೂ ಅದರ ಜೊತೆಗೆ ಹೊಂದಿಕೊಂಡಿರುತ್ತೆ. ಅದು ಯಾವಾಗ ಅಂತ ನಮ್ಮ ನಿರೀಕ್ಷೆಯನ್ನು ಮೀರಿಕೊಂಡಿರುತ್ತೆ. ಅದರಿಂದಾಗಿ ಬೇಗವೂ ಆಗಬಹುದು, ತಡವೂ ಆಗಬಹುದು, ಬಿಚ್ಚಿ ಹೋದದ್ದು ಗೊತ್ತೇ ಆಗದೆಯೂ ಇರಬಹುದು. ಒಟ್ಟಂತೂ ಒಂದಲ್ಲ ಒಂದು ದಿವಸ ಅದರಿಂದ ಕಳಚಿಕೊಂಡು ಹೋಗಲೇಬೇಕು. ನಾವು ತಿಂದ ಅನ್ನವೇ ಮಲವಾಗಿ ಹೋಗುತ್ತೆ ಅನ್ನೋದು ಗೊತ್ತಿರುವುದಾದರೂ ದೇಹಕ್ಕೆ ಸೇರಿದ ಅಂಶವೇ ನಾನಾಗಿದ್ದೇನೆ ಅಂತ ಭಾವಿಸಿ ಅದಕ್ಕಾಗಿ ಪರಿತಪಿಸುವ, ಅದಕ್ಕಾಗಿ ಲೆಕ್ಕಾಚಾರದಿಂದ ನಾವು ನಮ್ಮ ದೇಹವನ್ನು ಸಿದ್ಧಗೊಳಿಸುವ ವ್ಯವಸ್ಥೆಯೂ ಕೂಡ ಜೀವಕೋಶಗಳು ದಿನದಿಂದ ದಿನಕ್ಕೆ ನಾಶವಾಗಿ ಸುಮಾರು 12 ವರ್ಷ ಆಗುವಾಗ ಇಡೀ ಶರೀರ ತಾನು ಮೊದಲಿದ್ದ ಶರೀರಕ್ಕಿಂತ ಬೇರೆಯದೇ ಆದ ರೂಪವನ್ನು ತೆಗೆದುಕೊಂಡು ಅದರ ಒಳಗಿರುವ ಪ್ರತಿಯೊಂದು ಸಂಗತಿಯನ್ನು ಕೂಡ ಅದು ಹೊಸದಾಗಿ ಪಡೆದುಕೊಳ್ಳುತ್ತೆ. ಅದರಿಂದಾಗಿ ದೇಹದಲ್ಲಾಗಲಿ ದೇಶದಲ್ಲಾಗಲಿ ಅಥವಾ ಉಳಿದಂತೆ ಯಾವುದೇ ಲೌಕಿಕವಾದ ಪಾಂಚಭೌತಿಕ ವಸ್ತುಗಳಾಗಲಿ ಇದ್ಯಾವುದೂ ಕೂಡ ಒಂದೇ ತೆರನಾಗಿ ಸಮಾನವಾದ ಒಂದೇ ದೃಷ್ಟಿಯಲ್ಲಿ ಇರುವುದು ಸಾಧ್ಯ ಇಲ್ಲ. ಮರಣಾಂತಂಚ ಜೀವಿತಂ, ಇದೆಲ್ಲ ಹಂತ ಹಂತವಾಗಿ ಬದಲಾವಣೆಗೆ ಒಳಗಾಗುವುದಾದರೆ ಒಂದು ಕಾಲದಲ್ಲಿ ಇದಿಷ್ಟನ್ನೂ ಕೂಡ ಬಿಟ್ಟು ಇಡೀ ಇಲ್ಲಿಯ ತನಕ ಕೌಮಾರದಲ್ಲಿದ್ದ ಶರೀರ ಯೌವನಕ್ಕೆ ಬದಲಾಯಿತು, ಯೌವನದಲ್ಲಿದ್ದ ಶರೀರ ವೃದ್ಧಾಪ್ಯಕ್ಕೆ ಬದಲಾಯಿತು, ಆದರೆ ಅದರಲ್ಲಿ ಒಂದೇನೋ ಸಂಸ್ಕಾರದ ಸಂಬಂಧ ಇದ್ದದ್ರಿಂದ ಆ ಬಾಲ್ಯದಲ್ಲಿ ಹೋದ ಶರೀರವನ್ನು ಅವನು ನೋಡ್ತಾ ಎದುರುಗಡೆ ಬೆಳೆದು ದೊಡ್ಡವನಾಗಿದ್ದರೂ ಕೂಡ ಒಂದೇ ಕಾಲದಲ್ಲಿ ಇಡೀ ಬದಲಾವಣೆ ಆಗಿಲ್ಲ. ಅದರಿಂದಾಗಿ ಮೊದಲು ತಾನು ಪುಟ್ಟದಾಗಿದ್ದಾಗ ಯಾವುದೋ ಒಂದು ಸಮಾನವಾದ ಕಣ್ಣಿನವೋ ಮೂಗಿನದ್ದೋ ಬಾಯಿಯದ್ದೋ ಒಂದು ಸಮಾನ ಅಂಶವನ್ನು ಗಮನಿಸಿ ಅವನೇ ದೊಡ್ಡವನಾಗಿದ್ದೇನೆ ನಾನು ಅಂತ ಭಾವಿಸಿ ಅದರಲ್ಲಿ ಒಂದು ಪ್ರೀತಿಯನ್ನು ಬೆಳೆಸಿಕೊಂಡು ಹೋಗುವುದಾದರೆ, ಆದರೆ ಮರಣದ ಹೊತ್ತಿನಲ್ಲಿ ಆ ಶರೀರವನ್ನು ಸಮಗ್ರವಾಗಿ ಬಿಟ್ಟು ಹೋಗಲೇಬೇಕು. ಮರಣಾಂತಂಚ ಜೀವಿತಂ, ಜೀವನ ಅನ್ನುವುದು ಸಾವಿನ ಹತ್ತಿರದ ತನಕ ಮಾತ್ರ. ಯಥಾ ಫಲಾನಾಂ ಪಕ್ವಾನಾಂ ನಾನ್ಯತ್ರ ಪತನಾದ್ ಭಯಂ, ಒಂದು ಮರದಲ್ಲಿ ಚಂದ ತುಂಬಿಕೊಂಡ ಪಕ್ವಗೊಂಡ ಹಣ್ಣುಗಳು ಇವೆ ಅಂತಂದರೆ ತನ್ನಿಂದ ತಾನೇ ಗೆಲ್ಲುಗಳು ಕೆಳಕ್ಕೆ ಬಾಗಿ ಕಿತ್ತು ಬಿಡಿ ನನ್ನನ್ನು ಈ ಬಂಧನದಿಂದ ಈ ಭಾರದಿಂದ ಬಿಡುಗಡೆಗೊಳಿಸಿ ಇಂಥ ಮರಗಳೇ ಕೇಳಿಕೊಳ್ಳುವಂತೆ ಕಾಣಿಸ್ತಾ ಇರುತ್ತೆ. ಬಿಡಿಸಿದಾಗಲೇ ಬಹಳ ಸಂತೋಷ ಪಡುತ್ತೆ ಕೂಡ. ಯಾರು ಬಿಡಿಸಲಿಲ್ಲ ಅಂದರೆ ತಾನೇ ಉದುರಿಸಿಕೊಂಡು ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲತ್ತೆ. ಮತ್ತೆ ಹೊಸ ಚಿಗುರು, ಮತ್ತೆ ಹೊಸ ಹೂವು, ಮತ್ತೆ ಹೊಸದಾದಂತಹ ಪೀಚು ಹಣ್ಣುಗಳು, ಆ ನಂತರ ಪಕ್ವಗೊಂಡಂತಹ ಸುಂದರವಾದ ಮರು ಋತುಗಳ ಬೆಳವಣಿಗೆ ಬದಲಾವಣೆ ಇದು ಆಗ್ತಾನೇ ಇರುತ್ತೆ. ಏವಂ ನರಸ್ಯ ಜಾತಸ್ಯ ನಾನ್ಯತ್ರ ಮರಣಾದ್ ಭಯಂ, ಹಾಗೆಯೇ ಇದೆಲ್ಲದರ ಜೊತೆಗೆ ಒಬ್ಬನ ಬದುಕಿನಲ್ಲಿ ಬದಲಾವಣೆ ಅಂತನ್ನೋದು ಎಷ್ಟು ಅನಿವಾರ್ಯವೋ, ಶರೀರವೂ ಕೂಡ ಬದಲಾವಣೆಯದ್ದೇ ಒಂದು ನಿಯಮ. ಅದರಿಂದಾಗಿ ಅದನ್ನು ಬಿಟ್ಟು ಹೋಗಬೇಕಾದದ್ದು ಒಂದು ಭಯಕ್ಕೆ ಕಾರಣ ಇದೆ. ಈಗೆ ಇರುವಂತಹ ಸ್ಥಿತಿಯಲ್ಲಿ ಮುಂದೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಕನಿಷ್ಠ ಪಕ್ಷ ಇದರಲ್ಲಿ ಒಂದಿಷ್ಟು ಸುಖವೋ ದುಃಖವೋ ಒಂದಿಷ್ಟು ಅನುಭವಗಳು ಎಚ್ಚರ ಇದ್ದು ನಡೆಯುತ್ತಾ ಇದೆ. ಮುಂದಿನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲದ ಭಯವೊಂದು
ಕಾಡುವುದು ಸತ್ಯವೇ ಆಗಿದ್ದರೂ ಅದು ಅನಿವಾರ್ಯ. ಯಥಾಗಾರಂ ದೃಢಸ್ಥೂಣಂ ಜೀರ್ಣಂ ಭೂತ್ವಾ ವಸೀದತಿ ತಥೈವ ಸೀದಂತಿ ನರಾ ಜರಾ ಮೃತ್ಯುವಶಂಗತಾ. ಎಷ್ಟೇ ಕಲ್ಲಿನಿಂದ ಕಟ್ಟಿದ ಅತ್ಯಂತ ಒಳ್ಳೆಯ ಇಂಜಿನಿಯರಿಂಗ್ ಇದ್ದೂ ಕೂಡ ಎಷ್ಟು ಪ್ರಾಸಾದಗಳಿಂದ ತುಂಬಿಕೊಂಡು ಬಲಿಷ್ಠವಾದ ಗೋಡೆ ಕಂಬಗಳಿಂದ ಆ ದೇಗುಲವನ್ನು ಮನೆಯನ್ನು ಅಥವಾ ಒಂದು ಶಿಲ್ಪಾಕೃತಿಯನ್ನು ಕಟ್ಟಿದರೂ ಕೂಡ ಕಾಲಕಾಲಕ್ಕೆ ನಿಧಾನವಾಗಿ ಸವೆದು ಹೋಗುವಂತಹ ಆ ಶಿಲೆಗಳಿಂದ ಅಥವಾ ಜೋರಾಗಿ ಬೀಸುವ ಗಾಳಿ ಮಳೆ ಅಥವಾ ಪೂರ್ತಿಯಾಗಿ ಪ್ರವಾಹದಿಂದ ಕೊಚ್ಚಿಕೊಂಡು ಮಣ್ಣಿನಲ್ಲಿ ತುಂಬಿಕೊಂಡು ಮತ್ತೊಂದು ದಿನ ಮರೆಯಾಗುವುದು ಅನಿವಾರ್ಯ ಹೇಗೋ ಹಾಗೆಯೇ ಜರಾ ಮೃತ್ಯು ವಶಂಗತಃ. ಕಾಲಕಾಲಕ್ಕೆ ನಿಧಾನಕ್ಕೆ ಇಂದ್ರಿಯಗಳು ಭಣಗುಡ್ಲಿಕ್ಕೆ ಶುರುವಾಗುತ್ತೆ. ಕಣ್ಣು ಮೊದಲಿನಂತೆ ನೋಡುವುದಕ್ಕೆ ಬಹಳ ಹೊತ್ತು ಸಾಧ್ಯವಾಗುವುದಿಲ್ಲ. ಕಿವಿ ಹೆಚ್ಚನ್ನು ಕೇಳುವುದಕ್ಕೆ ತಾಳ್ಮೆಯನ್ನು ವಹಿಸುವುದಿಲ್ಲ. ನಡೆದು ನಡೆದು ಕಾಲಿನಲ್ಲಿ ನೋವು ಅನ್ನುವುದು ಹೆಚ್ಚು ಆಗುವುದಕ್ಕೆ ಆರಂಭಗೊಳ್ಳುತ್ತೆ. ತಲೆಯಲ್ಲಿರುವಂತಹ ಬಿಳಿಯ ಕೂದಲು ನಿನಗೆ ಆಯಿತು ವಯಸ್ಸು ಎತ್ತ ಕಡೆಗೆ ಯೋಚಿಸ್ತಾ ಇದ್ದಿ ನಿನ್ನ ಅಂತರಂಗದ ಕಡೆಗೆ ನೀನು ಯೋಚಿಸಬೇಕಲ್ವಾ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ಸುಕ್ಕುಗಟ್ಟಿದಂತಹ ಚರ್ಮ ಇಳಿಬಿದ್ದಂತಹ ಕಣ್ಣು ಹೀಗೆ ಪ್ರತಿಯೊಂದೂ ಕೂಡ ತನ್ನ ದೇಹದ ಎಚ್ಚರಿಕೆಯನ್ನು ಆಗಾಗ ಸೂಚನೆಯನ್ನು ಕೊಟ್ಟು ಸಾವಿನ ಹತ್ತಿರದ ಸೂಚನೆಗಳನ್ನು ನೀಡ್ತಾ ಅವನು ಮಾಡಿಕೊಳ್ಳಬೇಕಾದ ಗುರಿಯನ್ನು ಎಚ್ಚರಿಸ್ತಾನೇ ಇರುತ್ತೆ. ಹೀಗಿದ್ದೂ ಕೂಡ ಮೃತ್ಯು ವಶಂಗತಃ, ಇದನ್ನು ತಿಳಿಯದೆ ಅಕಸ್ಮಾತ್ ಅವನು ಸಾವಿನ ಕಡೆಗೆ ಹೋಗ್ತಾನೆ ಅಂದರೆ ಅವನೇನನ್ನೂ ಸಾಧಿಸಲಿಕ್ಕೆ ಲಾಯಕ್ಕಲ್ಲ. ಅತ್ಯೇತಿ ರಜನೀಯಾತು ಸಾ ಚ ಪ್ರತಿನಿವರ್ತತೆ ಯಾತ್ಯೇವ ಯಾಮುನಾ ಪೂರ್ಣಂ ಯಮುನಾ ಪೂರ್ಣಂ ಸಮುದ್ರಂ ಉದಕಾಕುಲಂ. ನಿನ್ನೆ ನೀವೆಲ್ಲ ಬಂದ್ರಿ, ಕತ್ತಲೆ ಆಯಿತು, ಅಲ್ಲಲ್ಲೇ ಕಟ್ಟಿಗೆಯನ್ನು ಒಟ್ಟೈಸಿ ಬೆಂಕಿ ಹಚ್ಚಿ ರಾತ್ರಿ ಚಳಿಯನ್ನು ಕಳೆದ್ರಿ. ಕೆಲವರಿಗೆ ಮಾತುಕತೆಯಿಂದ ನಿದ್ದೆ ಹೋಯಿತು, ಕೆಲವರಿಗೆ ಯೋಚನೆಯಲ್ಲಿ ನಿದ್ದೆ ಹೋಯಿತು, ಕೆಲವರಿಗೆ ನಿದ್ದೆ ಹೇಗೆ ಹೋಯಿತು ರಾತ್ರಿ ಹೇಗೆ ಹೋಯಿತು ಏನೂ ಗೊತ್ತಾಗಲಿಲ್ಲ, ಬೆಳಗ್ಗೆ ಎಚ್ಚರ ಆಯಿತು, ಏನೋ ಆಯಿತು, ಒಟ್ಟಂತೂ ರಾತ್ರಿ ಹೋಯ್ತಾ. ಕತ್ತಲೆ ಅನ್ನೋದು ಬಂದಿದೆ ಅಂತಂದ ಮೇಲೆ ಎಲ್ಲರೂ ದುಃಖ ಪಟ್ಟಿರಬಹುದು. ನೀವು ಅಯ್ಯೋ ಕತ್ತಲೆ ಆಯಿತು ಏನು ಮಾಡೋದು ಮುಂದೆ, ಅರಮನೆಯಲ್ಲೋ ಮನೆಯಲ್ಲೋ ಆದರೆ ಎಲ್ಲ ವ್ಯವಸ್ಥೆ ಇತ್ತು, ಹೇಗಿದನ್ನು ಮುಂದುವರಿಸುವುದು ಅಂತ. ಈ ಕತ್ತಲೆ ಹೋಗಿ ಮತ್ತೆ ಯಥಾಪ್ರಕಾರ ಬೆಳಕಾಯಿತು, ಈ ರಾತ್ರಿ ಮತ್ತೆ ಈ ಬೆಳಕು ಹೋಗಿ ರಾತ್ರಿ ಕತ್ತಲೆ ಆಗಲಿಕ್ಕಿದೆ. ಅಷ್ಟೇ ಅಲ್ಲ, ಈ ಹೊರಗಿನಿಂದ ಹರಿದು ಬರುವಂತಹ ವೇಗದ ಈ ನದಿಯು ಸಮುದ್ರವನ್ನು ಹೋಗಿ ಸೇರುತ್ತೆ. ಸಮುದ್ರವನ್ನು ಹೋಗಿ ಸೇರಿದ ನಂತರ ವಾಪಸ್ಸು ನನಗೆ ಸಮುದ್ರದ ನೀರು ಬೇಕು ಅಂತ ಯಮುನೆಯಾಗಲಿ ಗಂಗೆಯಾಗಲಿ ಸಿಂಧುವಾಗಲಿ ಯಾರೇ ಆಗಲಿ ಯಾವುದೇ ಸಣ್ಣ ಪುಟ್ಟ ತೊರೆಯಾದರೂ ಕೂಡ ಕೊಟ್ಟದ್ದನ್ನು ಮರಳಿ ಸ್ವೀಕರಿಸದೆ ಅದು ಸಮುದ್ರವನ್ನೇ ಸೇರುವ ಹಾಗೆ ಕಾಲದ ಸಮುದ್ರದಲ್ಲಿ ಪ್ರತಿಯೊಬ್ಬ ಜೀವನು ಕೂಡ ತಾನು ಕಾಲವನ್ನು ಕಳೆದುಕೊಂಡ ಮೇಲೆ ಮತ್ತೆ ಆ ಕಾಲವನ್ನು ಮರಳಿ ಪಡೆಯುತ್ತೇನೆ ಅಂತನ್ನೋದು ಹೇಗೆ ಅಸಾಧ್ಯವೋ ಹಾಗೆ ಸಾವಿನ ಸಮುದ್ರಕ್ಕೆ ಬಿದ್ದಂತಹ ಪ್ರತಿಯೊಬ್ಬನು ಕೂಡ ಆ ದಿಕ್ಕಿನಲ್ಲಿ ಚಲಿಸಿದ ಮೇಲೆ ಅದನ್ನು ಅನುಭವಿಸಲೇಬೇಕು. ಅಹೋರಾತ್ರಾಣಿ ಗಚ್ಚಂತಿ ಸರ್ವೇಷಾಂ ಪ್ರಾಣಿನಾಮಿಹ ಆಯೂಂಶಿ ಕ್ಷಪಯಂತ್ಯಾಶು ಗ್ರೀಷ್ಮೇ ಜಲಮಿವಾಂಶವಃ. ಸೂರ್ಯ ಚೆನ್ನಾಗಿ ಬೆಳಗಿ ತನ್ನ ಕಿರಣಗಳಿಂದ ಕೆಳಗೆ ಹರಿದಿರುವ ನದಿಗಳ ಕಣಕಣಗಳನ್ನೆಲ್ಲ ಮೇಲಕ್ಕೆ ಎಳೆದುಕೊಂಡು ಮೋಡವಾಗಿಸಿ ಆ ನದಿಯನ್ನು ಬತ್ತುವಂತೆ ಮಾಡುತ್ತಾನೆ. ಅಯ್ಯೋ ನಾನು ಮಳೆಗಾಲದಲ್ಲಿ ತುಂಬ ತುಂಬಿಕೊಂಡಿದ್ದೆ, ಈಗ ಈ ಗ್ರೀಷ್ಮ ಬಂದದ್ರಿಂದ ನಾವೆಲ್ಲ ಬತ್ತುವಂತಾಯಿತು ಅಂತ ನದಿ ಬೇಸರಿಸುವುದಿಲ್ಲ. ಆ ಸೂರ್ಯ ಮತ್ತೆ ಮೋಡವನ್ನು ಅದೇ ಬೆಟ್ಟದ ತುದಿಯಲ್ಲಿ ಹರಿಸಿ ಮತ್ತೆ ಆ ಉಜೆಯನ್ನು ನೀರಿನ ಸೆಲೆಯನ್ನು ಮೇಲಕ್ಕೆ ಏಳಿಸಿ ನದಿಯನ್ನು ಹರಿಸಿ ಸಮುದ್ರದ ಕಡೆಗೆ ಸಾಗುವಂತೆ ಚಕ್ರವನ್ನು ಯಥಾವತ್ತಾಗಿ ನಡೆಸ್ತಾನೆ ಅಂತ ಅನ್ನೋದು ಹೇಗೆ ಪ್ರಪಂಚದ ಅಪ್ಪಟ ಸತ್ಯವೋ ಅದೇ ರೀತಿ ಸಾವು ಬದುಕು ಅಂತ ಅನ್ನೋದು ಮನುಷ್ಯನ ಕಾಲದಲ್ಲಿ ಅವನನ್ನು ಆಶ್ರಯಿಸಿಕೊಂಡಿರುವಂತಹ ಅನಿವಾರ್ಯವಾದಂತಹ ಚಕ್ರ, ಅದರಲ್ಲಿ ಸಾಗಲೇಬೇಕು. ಸ್ಥಿತಸ್ಯ ಚ ಗತಸ್ಯ ಚ. ಯಾರು ಸುಮ್ಮನಿದ್ರೂ ಸಾವು ಅವನ ಹತ್ತಿರ ಇರುತ್ತೆ, ಅವನು ಓಡ್ತಾ ಇದ್ರೂ ಸಾವು ಅವನ ಹತ್ತಿರ ಇರುತ್ತೆ, ಅವನು ಕೆಲಸ ಮಾಡಿದ್ರೂ ಸಾವು ಅವನ ಹತ್ತಿರ ಇರುತ್ತೆ, ಅವನು ಮಲಗಿದ್ರೂ ಸಾವು ಅವನ ಹತ್ತಿರ ಇರುತ್ತೆ. ಸಾವು ಯಾವತ್ತೂ ಕೂಡ ನಮ್ಮನ್ನು ಒಂದು ಅರೆಗಳಿಗೆಯೂ ಬಿಟ್ಟು ದೂರ ಹೋಗುವುದಿಲ್ಲ. ಕರೆದುಕೊಂಡು ಹೋಗಲಿಕ್ಕೆ ಬರುವ ಸಮಯದ ತನಕ ಅದು ಯಾವತ್ತೂ ನಮ್ಮನ್ನು ಯಾವತ್ತೂ ಡಿಸ್ಟರ್ಬ್ ಮಾಡುವುದಿಲ್ಲ. ರಾಮಚಂದ್ರ ಎಷ್ಟು ಚಂದ ಹೇಳ್ತಾನೆ ಅಂದರೆ, ಸಹೈವ ಮೃತ್ಯುರು ವ್ರಜತಿ, ನಮ್ಮ ಜೊತೆ ಜೊತೆಗೇ ಸಾವು ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಸಹ ಮೃತ್ಯುರ್ ನಿಷೀದತಿ, ನಾವೆಲ್ಲೋ ಒಂದು ಕಡೆ ಕುಳಿತೆವು ಅಂತಂದಾಗ ನಮ್ಮ ಜೊತೆಗೆ ಕೂಡುತ್ತೆ. ಗತ್ವಾ ಸುದೀರ್ಘ ಮಧ್ವಾನಂ, ಎಷ್ಟೋ ದೀರ್ಘವಾದ ದಾರಿಯನ್ನು ಸಾಗಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ, ಎಲ್ಲಿಂದಲೂ ನಾನು ತಪ್ಪಿಸಿಕೊಂಡೆ. ಬಹಳ ಉತ್ತಮವಾದಂತಹ ಯಾವುದೇ ರೀತಿಯಾದಂತಹ ರೋಗಗಳು ಬರದೇ ಇರುವ ಜಾಗ, ಒಳ್ಳೆಯ ಪುಷ್ಟವಾದ ಆಹಾರ ಸಿಗುವ ಜಾಗ, ಇಲ್ಲಿ ಶುದ್ಧವಾದ ಗಾಳಿ ಸಿಗುತ್ತೆ, ಶುದ್ಧವಾದ ಬೆಳಕು ಸಿಗುತ್ತೆ, ಶುದ್ಧವಾದ ನೀರು ಸಿಗುತ್ತೆ, ಇಲ್ಲಿ ಎಲ್ಲ ಋಷಿಗಳೇ ಓಡಾಡಿಕೊಂಡಿರುವಂಥದ್ದು, ಹೀಗೆ ನೂರಾರು ಥರದ ಅಪಾಯರಹಿತವಾದಂತಹ ಸುಂದರವಾದ ಜಾಗದಲ್ಲಿ ಹೋಗಿ ದೀರ್ಘಂ ಅಧ್ವಾನಂ, ಹೆಜ್ಜೆಯನ್ನು ಅವನು ಇಟ್ಟದ್ದೇ ಈ ಎಲ್ಲದರಿಂದ ಪಾರಾಗಬೇಕು ಅಂತ ಬಯಸಿ ಹೋದಾಗಲೂ ಸಹ ಮೃತ್ಯುರ್ ನಿವರ್ತತೆ. ಅವನು ಎಲ್ಲಿ ಹೋಗಿ ತನ್ನ ಗಮ್ಯಸ್ಥಾನವನ್ನು ಸೇರ್ತಾನೋ ಅಲ್ಲಿಯೇ ಅವನ ಜೊತೆಗೆ ಆಲಂಗಿಸಿಕೊಂಡೇ ಅದು ಕೂಡ ನಿಂತುಕೊಳ್ಳುತ್ತೆ. ಗಾತ್ರೇಷು ವಲಯಃ ಪ್ರಾಪ್ತಾ
ಶ್ವೇತಾಶ್ಚೈವ ಶಿರೋರುಹಾ ಜರಯಾ ಪುರುಷೋ ಜೀರ್ಣ ಕಿಂಹಿ ಕೃತ್ವಾ ಪ್ರಭಾವಯೇ. ಮನುಷ್ಯನಿಗೆ ತನ್ನ ಸಾವು ಹತ್ತಿರದಲ್ಲಿದೆ ಅಂತ ಸೂಚಿಸುವ ಹಾಗೆ ಗಾತ್ರೇಷು ವಲಯ, ವಲಿ ಅಂತಂದರೆ ಸುಕ್ಕುಗಟ್ಟುವುದು, ಚರ್ಮ ಸುಕ್ಕುಗಟ್ಟುವಂತಹದ್ದು, ಕೂದಲುಗಳು ಬೆಳ್ಳಗಾಗುವಂಥದ್ದು, ಹಾಗೆಯೇ ಶರೀರದಲ್ಲಿ ಕೃಶತೆ ಅಂತನ್ನುವಂಥದ್ದು ಏನು ಕಾಡುತ್ತೆ, ಇದು ಅವನನ್ನು ಎಚ್ಚರಿಸಲಿಕ್ಕೋಸ್ಕರ ಬರುವುದು ಹೊರತು ಅವನ ಮೇಲೆ ಕೋಪದೋ ದ್ವೇಷವೋ ಅಲ್ಲ. ಅದು ಒಂದು ರೀತಿ ನಿಜವಾಗಿ ಸಹಾಯಕ ಮಿತ್ರನಂತೆ ಅದು. ತತ್ರ ಕಿಂ ಕೃತ್ವ ಪ್ರಭಾವಯೇ, ಕೂದಲನ್ನು ಕಪ್ಪಾಗಿಸಿದ, ಚರ್ಮವನ್ನು ಮೆತ್ತಗಾಗಿಸಿದ, ದೇಹವನ್ನು ಬಲಿಷ್ಠವಾಗಿಸಿದ ಅನ್ನುವುದೆಲ್ಲವೂ ಕೂಡ ಮೇಲಕ್ಕೆ ಹಾಕಿದ ಲೇಪವಷ್ಟೇ ಹೊರತು ಸಾವು ಒದರುಗಳೇ ಮೆತ್ತನೆ ಮುಸಿ ಮುಸಿ ನಗುತ್ತಲೇ ಅವನನ್ನು ಮತ್ತಷ್ಟು ಗುಟ್ಟಾಗಿ ಆವರಿಸಿಕೊಳ್ಳುತ್ತೆ ಹೊರತು ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಂದತ್ಯುದಿತ ಆದಿತ್ಯೇ ನಂದತ್ಯ ಅಸ್ತಮಿತೇ ರವೌ ಆತ್ಮನೋ ನಾವಬುದ್ಧ್ಯಂತೆ ಮನುಷ್ಯ ಜೀವಿತ ಕ್ಷಯಂ. ಸೂರ್ಯೋದಯದ ಆ ಕೆಂಪನೆಯ ಗುಂಡಗಿನ ಏರಿಕೆಯನ್ನು ನೋಡ್ತಾ ನೋಡ್ತಾ ನೇಸರನ ಆ ಚಂದದಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ರೆ ಅಥವಾ ಅದು ಉದಿಸುವಾಗಲೋ ಅಸ್ತಮಿಸುವಾಗಲೋ ಸಂತೋಷ ಪಡ್ತಾನೆ ನಂದತಿ, ಬಹಳ ಬಹಳ ಹೆಮ್ಮೆಯಿಂದ ಕುಣಿಯುತ್ತಾನೆ ಅಂತಂದರೆ ನಾವಬುದ್ಧ್ಯಂತೆ ಆತ್ಮನಃ. ಆದರೆ ಬುದ್ಧಿವಂತನಲ್ಲದವ ಮಾತ್ರ ತನ್ನ ಸಾವನ್ನು ಪ್ರತಿದಿನವೂ ಕೂಡ ಸೂರ್ಯ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳುವುದೇ ಇಲ್ಲ. ಮನುಷ್ಯ ಜೀವಿತ ಕ್ಷಯಂ, ನಿಜವಾಗಿ ಸೂರ್ಯ ಅಸ್ತಮಿತನಾದ ಅಂದರೆ ಅವನ 24 ಗಂಟೆಯನ್ನು ಕೊಂಡು ಹೋದ ಅಂತ ಅರ್ಥ. ಸೂರ್ಯ ಮತ್ತೊಮ್ಮೆ ಉದಿಸಿದ ಅಂತಂದರೆ ರಾತ್ರಿಯನ್ನು ಕಳೆದು ಮತ್ತೆ ಹೊಸ ಬದುಕನ್ನು ಅವಕಾಶವಾಗಿ ಕೊಟ್ಟಿದ್ದಾನೆ ಅಂತ ಅರ್ಥ. ಆದರೆ ಕೊಟ್ಟದ್ದನ್ನೋ ಅಥವಾ ಕಳೆದುಕೊಂಡದ್ದನ್ನೋ ಎರಡನ್ನೂ ತಿಳಿಯದೆ ಸಾವಿಗೆ ಹತ್ತಿರನಾಗುವವ ವ್ಯಕ್ತಿ ಅತ್ಯಂತ ದಡ್ಡನಿರ್ತಾನೆ. ಹೃಷಂತ್ಯು ಋತುಮುಖಂ ದೃಷ್ಟ್ವ ನವಂ ನವಮಿಗ ಮಿಹಾಗತಂ. ಮಳೆ ಬಂದಾಗ ಸಂತೋಷಪಟ್ಟ, ಸಂತೋಷ ಪಡಬೇಕು. ಬೇಸಿಗೆ ಬಂದಾಗ ಭೂಮಿ ಫಲವತ್ತಾಗುತ್ತೆ ಅಂತಂದುಕೊಂಡ, ಅದೂ ಬೇಕು. ಚಳಿ ಬಂದಾಗ ಎಲ್ಲ ಎಲೆಗಳು ಚೆನ್ನಾಗಿ ಮುದುಡಿದರೂ ಮತ್ತೆ ಹೊಸದಾದ ಚಿಗುರಿಗಾಗಿ ಅದು ತೆರೆದುಕೊಳ್ಳುತ್ತೆ, ಹೊಸ ಹೂವಿನ ಗೊಂಚಲುಗಳನ್ನು ಬಿಟ್ಟುಕೊಳ್ಳಿಕ್ಕೋಸ್ಕರ ಹೀಗೆ ನಿಂತಿದೆ ಅಂತ ಆನಂದ ಪಡ್ತಾನೆ. ಚಳಿಯನ್ನು ಹೊದ್ದು ಖುಷಿ ಪಡ್ತಾನೆ, ಸೆಖೆಯನ್ನು ಗಾಳಿ ಹಾಕಿ ಸಂತೋಷ ಪಡ್ತಾನೆ, ಮಳೆಯನ್ನು ನೆನೆದು ಅನುಭವಿಸ್ತಾನೆ, ಎಲ್ಲವೂ ಸರಿ. ಆದರೆ ಋತುನಾಂ ಪರಿವರ್ತೇನ ಪ್ರಾಣಿನಾಂ ಪ್ರಾಣ ಸಂಶಯ. ಆದರೆ ಆ ಋತುಗಳ ಬದಲಾವಣೆ, ಹೊಸ ಹೊಸ ಋತುಗಳ ಭೋಗ ಅಂತನ್ನುವಂಥದ್ದು ಅವನಿಗೆ, ಆ ಋತುಗಳ ಕ್ರಮಣ ಅಂತನ್ನುವಂಥದ್ದು, ಕಾಲದ ಪರಿಚಲನೆ ಅಂತನ್ನುವಂಥದ್ದು ಕೊಂಡು ಹೋದದ್ದು ಪ್ರಾಣ ಸಂಶಯ, ತನ್ನ ಒಳಗಿನ ಪ್ರಾಣದ ಹೀನತೆಯನ್ನು ಬೋಧಿಸ್ಲಿಕ್ಕೋಸ್ಕರ ಇರುತ್ತೆ. ಏವಂ ಭಾರ್ಯಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿ ಚ ಸಮೇತ್ಯ ವ್ಯವಧಾವಂತಿ ಧ್ರುವೋ ಹೇಷಾಂ ವಿನಾಂ ಭವಃ. ಯಥಾ ಕಾಷ್ಟಂಚ ಕಾಷ್ಟಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವಪೇಯಾತಾಂ ಕಾಲಂ ಆಸಾಧ್ಯ ಕಂಚನ. ಹೇಗೆ ಎರಡು ದೊಡ್ಡದಾದ ಸಮುದ್ರದ ತೆರೆಗಳಿಗೆ ಬಲಿಯಾದಂತಹ ಕೊರಡುಗಳೆರಡು ಒಟ್ಟಾಗುವ ಜಾಗದಲ್ಲಿ ಕೊರಡು ಕೊರಡು ಸೇರಿತು, ಬಹಳ ದೂರಕ್ಕೆ ಅದೇ ಅಲೆ ಅದನ್ನು ಮುಂದಕ್ಕೆ ಕರೆದೊಯ್ಯಿತು, ಎದುರುಗಡೆ ಇದ್ದ ಸರೋವರದ ಎದುರುಗಡೆ ಇದ್ದ ಸಮುದ್ರದ ಒಂದು ತೆರೆ ಜೋರಾಗದನ್ನು ಬಡಿಯಿತು, ಈ ಕಡೆ ಒಂದು ಕೊರಡು ಕೊನರಿತು, ಇನ್ನೊಂದು ಕೊರಡು ಪಕ್ಕಕ್ಕೆ ಜಾರಿತು. ಹೀಗೆ ಪಕ್ಕಕ್ಕೆ ಜಾರಿ ಹೋದ ಕೊರಡಿಗೆ ಇಷ್ಟು ದೂರ ನಾವು ಒಟ್ಟಿಗೆ ಬಂದಿದ್ದೇವೆ ಅನ್ನೋದು ಯಾವುದೂ ಕಾರಣ ಆಗದೆ ಅದನ್ನು ತಪ್ಪಿಸಿಕೊಳ್ಳಲೇಬೇಕಾದ, ದೂರವಾಗಲೇಬೇಕಾದ ಅನಿವಾರ್ಯತೆ ಬಂತು. ಯಾರೇ ವ್ಯಕ್ತಿ ಆಗಲಿ, ಎಷ್ಟೇ ದೊಡ್ಡವನಾಗಲಿ, ಒಂದು ಸಂಬಂಧ ಅಂತನ್ನುವಂಥದ್ದು ಕಾಲದಲ್ಲಿ ಎಲ್ಲಿಯ ತನಕ ಋಣ, ಎಲ್ಲಿಯ ತನಕ ಯೋಗ್ಯತೆ, ಎಲ್ಲಿಯ ತನಕ ಆ ಸಂಬಂಧದ ವ್ಯವಸ್ಥೆ ಇರುತ್ತೋ ಅಲ್ಲಿಯ ತನಕ ಮಾತ್ರ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಹೆಂಡತಿ ಇರಬಹುದು, ಮಕ್ಕಳು ಇರಬಹುದು, ಬಂಧುಗಳಿರಬಹುದು, ಸಂಪತ್ತು ಇರಬಹುದು, ವಸ್ತುಗಳಿರಬಹುದು, ಅಥವಾ ಯಾವುದೋ ಒಂದು ಅಧಿಕಾರ ಏನೇ ಇರಬಹುದು, ಅದು ವಸ್ತುವಲ್ಲದೆ ಒಟ್ಟು ನಮ್ಮ ಜೊತೆಗೆ ನಮ್ಮನ್ನು ಎತ್ತರಕ್ಕೆ ಏರಿಸಿದೆ ಅಥವಾ ನಮ್ಮನ್ನು ಬಹಳ ಆನಂದಕ್ಕೆ ಒಳಪಡಿಸಿದೆ ಅಂತನ್ನುವ ಯಾವುದೇ ಘಟನೆಗಳಿರಬಹುದು, ಸಮೇತ್ಯ ವ್ಯವಧಾವಂತಿ, ಯಾವ ವೇಗದಲ್ಲಿ ಅದು ಬಂತೋ ಅಷ್ಟೇ ವೇಗದಲ್ಲಿ ಅದಕ್ಕೆ ಹೋಗಲಿಕ್ಕೂ ಕೂಡ ಅವಕಾಶ ಇದ್ದೇ ಇರುತ್ತೆ. ಧ್ರುವೋ ಹೇಷಾಂ ವಿನಾಂಭವ, ಒಂದಲ್ಲ ಒಂದು ದಿವಸ ಇದನ್ನು ಬಿಟ್ಟು ಬದುಕಬೇಕಾದ ಅನಿವಾರ್ಯತೆ ನಮಗಿದ್ದೇ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ. ಹೀಗೆ ನಾತ್ರ ಕಶ್ಚಿದ್ ಯಥಾಭಾವಂ ಪ್ರಾಣೀ ಸಮಭಿವರ್ಧತೆ ತೇನ ತಸ್ಮಿಷ್ಟ ಸಾಮರ್ಥ್ಯಂ ಪ್ರೇತಸ್ಯಾನುಗತೋ ಅನುಶೋಚತಃ. ನಮ್ಮ ತಂದೆ ಬದುಕಿದ್ದಷ್ಟು ಕಾಲ ಯಾಗಗಳನ್ನು ನಡೆಸಿ ಎಲ್ಲ ರೀತಿಯಾದ ಕರ್ತವ್ಯ, ಒಬ್ಬ ಗೃಹಸ್ಥನಾಗಿ ಏನೇನು ಮಾಡಬೇಕಿತ್ತು ಅದನ್ನೆಲ್ಲವನ್ನು ಮಾಡಿದ್ದಾನೆ. ನಾವು ಅವರು ಸತ್ತಿದ್ದಾರೆ ಅನ್ನೋ ವಿಷಯಕ್ಕೆ ನಮಗೆ ಅಂಥ ಒಂದು ರಕ್ಷಣೆಯ ಮೇಲಿನ ಸೂರು ಕಳಚಿ ಬಿದ್ದಿದೆ ಅನ್ನುವ ದುಃಖ ಸಹಜ. ಯಾಕೆಂದರೆ
ಇಲ್ಲದೇ ಇದ್ದಾಗ ಒಂದು ಸರ್ತಿ ಎಲ್ಲ ಹೊಣೆಗಳು ಒಟ್ಟಿಗೆ ಬಿದ್ದಾಗ ಅವರು ಹೇಗಿದನ್ನೆಲ್ಲ ನಿರ್ವಹಿಸ್ತಾ ಇದ್ರು ಅಂತನ್ನುವ ಪ್ರಶ್ನೆ ನಮ್ಮೊಳಗೆ ನುಗ್ಗಿ ಆಗ ಕಂಗಾಲಾಗಿ ಅದರಿಂದ ದುಃಖ ಒತ್ತರಿಸಿ ಬರುತ್ತೆ. ಅವರಿದ್ದಿದ್ರೆ ಹೀಗೆ ಮಾಡ್ತಿದ್ರು, ಅವರಿದ್ದಿದ್ರೆ ಹೀಗೆ ಹೇಳ್ತಿದ್ರು, ಅವರಿದ್ದಿದ್ರೆ ಇಂಥದ್ದು ನಡೀತಿತ್ತು, ಅವರಿದ್ದಿದ್ರೆ ಇದೆಲ್ಲ ಸಮಸ್ಯೆಗಳೇ ಬರ್ತಿರಲಿಲ್ಲ ಅಂತ ಎಲ್ಲ ಕಾಡುತ್ತೆ. ಆದರೆ ಅವರು ಇದ್ದಷ್ಟು ಕಾಲ ಅದನ್ನು ಮಾಡಿ ತೋರಿಸಿ ನಮಗೆ ಹೇಗೆ ನಡ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನೂ ಕೂಡ ನಾವು ನೆನೆಯಬೇಕಲ್ವಾ? ಅದು ನಮ್ಮ ಜವಾಬ್ದಾರಿ ಅಲ್ವಾ? ಅವನು ಹೇಳ್ತಾನೆ, ಭೃತ್ಯಾನಾಂ ಭರಣಾತ್, ನಮ್ಮ ಸೇವಕರನ್ನು ಭೃತ್ಯರನ್ನು ಅರಮನೆಯ ಒಳಗೆ ಕೆಲಸ ಮಾಡ್ತಾ ಇದ್ದ ಪರಿಚಾರಕಿ ಪರಿಚಾರಕರನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ ನಮ್ಮ ಅಪ್ಪ. ಪ್ರಜೆಗಳಿಗೆ ಬೇಕಾದ ಕಾಲಕಾಲಕ್ಕೆ ಒದಗಿಸಬೇಕಾದ ಯೋಜನೆಗಳನ್ನು ಯೋಚನೆ ಇಟ್ಟು ಮಾಡಿದ್ದಾನಲ್ವಾ? ಅಷ್ಟೇ ಅಲ್ಲ, ಅರ್ಥದಾನಾಚ ಧರ್ಮೇಣ ಪಿತಾ ನಸ್ತ್ರಿದಿವಂಗತಃ, ನಮ್ಮ ತಂದೆ ತ್ರಿದಿವಂಗತಃ, ಖಂಡಿತವಾಗಿಯೂ ನಾಕವನ್ನೇ ಸೇರಿದ್ದಾನೆ, ಖಂಡಿತ ಅವನು ಕೆಡುಕಿನ ಹಾದಿಯನ್ನು ಮೆಟ್ಟಿಲ್ಲ. ಅದರಿಂದಾಗಿ ನಾವು ಇರುವ ಕಾಲದಲ್ಲಿ ಎಷ್ಟು ದೀರ್ಘಕಾಲ ಒಳ್ಳೆಯದನ್ನು ಮಾಡಿದ್ದಾನೆ ಅನ್ನೋದನ್ನು ಯೋಚಿಸಬೇಕಲ್ವಾ? ಇಷ್ಟ್ವಾ ಬಹುವಿಧೈಹಿ ಯಜ್ಞೈಹಿ, ಬಗೆ ಬಗೆಯ ಯಾಗಗಳನ್ನು ಅನೇಕ ಸಜ್ಜನರ ಹೊಟ್ಟೆ ತುಂಬಿಸಿದ ಅನ್ನದ ಭೋಗವನ್ನು ಕೂಡ ನೀಡುವ ಮೂಲಕ ಉತ್ತಮಂಚ ಆಯುಹು ಅಸಾಧ್ಯ, ತನ್ನ ಬದುಕಿನ ಉದ್ದಕ್ಕೂ ಒಳ್ಳೆಯ ಜೀವನವನ್ನೇ ಆಯುಷ್ಯವನ್ನೇ ಕಳೆದಿದ್ದಾನೆ. ಅದರಿಂದಾಗಿ ಖಂಡಿತ ನಮ್ಮಪ್ಪ ಯೋಗ್ಯವಾದ ಕ್ಷೇಮವಾದ ಸ್ಥಾನವನ್ನೇ ಹೊಂದಿದ್ದಾನೆ ಅನ್ನುವುದನ್ನು ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ. ಸಜೀರ್ಣಂ ಮಾನುಷಂ ದೇಹಂ ಪರಿತ್ಯಜ್ಯ ಪಿತಾಹಿನಃ, ಇಷ್ಟು ದೀರ್ಘಕಾಲ ಬದುಕಿದ ಮೇಲೆ ಆ ದೇಹವು ಕೂಡ ಬಡಕಲಾಗುತ್ತೆ, ಕೃಶವಾಗುತ್ತೆ, ಫಲಿತವಾಗುತ್ತೆ, ಜೀರ್ಣವಾಗಿದೆ. ಇದೆಲ್ಲ ಇದ್ದ ಮೇಲೆ ಆ ಶರೀರವನ್ನು ಕಳಚಿಕೊಳ್ಳಲೇಬೇಕಾದದ್ದು ಅನಿವಾರ್ಯ ಅಲ್ವಾ? ಅಷ್ಟೇ, ಆ ಅನಿವಾರ್ಯವಾದ ಪ್ರಸಂಗವನ್ನು ನಮ್ಮ ತಂದೆ ಹೊಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಾವು ಈಗದ ಪರಿಸ್ಥಿತಿಯನ್ನು ಮಾತ್ರ ಯೋಚಿಸುವುದಲ್ಲ, ಈ ಹಿಂದೆ ಅವರು ಮಾಡಿಕೊಟ್ಟ ಮಾರ್ಗವನ್ನು ಸರಿಯಾಗಿ ಆಲೋಚಿಸಿದರೆ ನಮ್ಮಪ್ಪ ಸ್ವರ್ಗದಲ್ಲಿದ್ದಾನೆ ಅಂತ ಸಂತೋಷದಿಂದ ಅವನು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆದು ಆ ಮೂಲಕ ಪ್ರಜೆಗಳ ಕ್ಷೇಮಕ್ಕಾಗಿ ಅವನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರಲ್ಲೇ ಧರ್ಮ ಇದೆ ಹೊರತು ಅವರವರು ಮಾತಾಡುವಾಗ ಅವರ ಧರ್ಮದ ಚೌಕಟ್ಟಿಗೆ ಬೇಕಾದ ತರ್ಕಗಳು ಬಹಳ ಚೆನ್ನಾಗಿ ಮೂಡ್ತವೆ. ಭರತ ಮಾತಾಡುವಾಗ ಅವನು ಮಾತಾಡಿದ್ದೇ ಸರಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಯಾವಾಗ ರಾಮಚಂದ್ರ ಅದನ್ನೇ ಹಾಗೆ ತೆಗೆದುಕೊಂಡು ಪ್ರತಿಯಾಗಿ ಅವನು ಉತ್ತರ ಕೊಡುವಾಗ ಈ ಎಲ್ಲ ಮಾತುಗಳು ಎಲ್ಲಿ ನಿಂತಿತು, ಹಾಗಾದರೆ ಇದರ ಮಿತಿ ಎಷ್ಟು ಅನ್ನೋದನ್ನು ರಾಮಚಂದ್ರ ಬಹಳ ಚೆನ್ನಾಗಿ ಟ್ಯಾಕಲ್ ಮಾಡುತ್ತಾನೆ. ಒಂದು ಸಂಗತಿ, ರಾಮನಿಗೂ ಕೃಷ್ಣನಿಗೂ ಸನ್ಯಾಸ ತೆಗೆದುಕೊಳ್ತೇನೆ ಅಥವಾ ಕಾಡಿಗೆ ಹೋಗ್ತೇನೆ ಅಂತ ಹೇಳಿದಾಗ ನೀನು ಯುದ್ಧ ಮಾಡು ಅಂದ. ಆದರೆ ಯಾವಾಗ ಕ್ಷತ್ರಧರ್ಮವನ್ನು ನೀನು ಅನುಸರಿಸಬೇಕು ಅಂತ ಭರತ ಹೇಳ್ತಾ ಇದ್ದಾನೋ ಆಗ ರಾಮಚಂದ್ರನ ಉತ್ತರ ಮುಂದೆ ಅದನ್ನೇ ಪ್ರಶ್ನೆ ಮಾಡ್ತಾನೆ. ಬಹಳ ಸುಂದರವಾದ ಮಾತು ಮುಂದೆ ಭರತ ಆಡಿದಾಗ ಅದಕ್ಕೆ ಪ್ರತಿಯಾಗಿ ರಾಮನ ಉತ್ತರ, ಕೃಷ್ಣ ಮಾತಾಡಿದ ಮಾತುಗಳೇ ರಾಮನ ಬಾಯಿಯಲ್ಲಿ ಬರುವಾಗ ಅದು ಹೇಗೆ ಧರ್ಮಕ್ಕೆ ಪೂರಕವಾಗಿರುತ್ತೆ? ಆದರೆ ಯಾವುದು ಕೂಡ ಎರಡಕ್ಕೂ ವಿರುದ್ಧ ಅಲ್ಲ. ನಮಗೆ ಮೇಲ್ನೋಟಕ್ಕೆ ನೋಡುವಾಗ ತನಗೆ ಬೇಕಾದಾಗ ಸಮರ್ಥಿಸಿದ, ಅರ್ಜುನನಿಗಾಗುವಾಗ ನೀನು ಮಾತಾಡಿದ್ದು ತಪ್ಪು ಅಂತ ಅವನನ್ನು ಮುಂದೂಡಿದ ಅಂತ ಹೀಗೆ ಅನ್ನಿಸುತ್ತೆ. ಆದರೆ ಆ ಮುಂದಿನ ಮಾತುಗಳಲ್ಲಿ ನಾವು ಇಳಿದು ಮಿಂದಾಗ ನಮಗೂ ಬರಬಹುದಾದ ಸಂದೇಹಗಳನ್ನು ರಾಮಾಯಣ ಎತ್ತಿ ಭರತನ ಮೂಲಕ ಕೇಳಿಸಿದ್ದನ್ನು ತಣಿಯುವಂತಹ ಮಾತಿಗಾಗಿ ಮತ್ತೆ ನಾಳೆಯ ಹೊತ್ತು ಸೇರೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.